श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ विश्वंभरां घनतरामपि भूरियत्नै निर्भिद्यत्पदमुपेत्य बलीन्द्रगेहात् हास्ते त्रिविक्रमतनुर्हरिरद्वितीया सात्वारकेक्षितपुमर्थकरी पुरीनः ಹರ್ತ್ರೇ ಹಯಮುಖ ಹರಯೇ ಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈ ಚಿರಸ್ಮನ್ ಮನಸಿ ಕೃತಕಥಾ ವಿಸ್ಮೃತೋ ಸ್ಮಾರಕಾಯ ಮುಖಂ ಕರೋತಿ ವಾಚಾಲಂ ಬಹುಗುಂ ಲಂಘಯತೆ ಗಿರಿಂ ನಿಸ್ತುಪಾತಮಹಂ ವಂದೇ ಪರಮಾನಂದ ಮಾಧವಂ ವ್ಯಾಸಾಯ ಭವನಾಶಾಯ ಶೀಶಾಯ ಗುಣರಾಶೇ ಬುದ್ಧಾಯ ಶುದ್ಧವಿದ್ಯಾಯ ಗುಹಗಾಯ ಚ ನಮೋ ನಮಃ ಚಿತ್ರೈಪದೇಶ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀದೇತೀರ್ಥವಾಕ್ ಸಂವಂದೇ ನೃಸಿಂಹತೀರ್ಥನಿಲಯಂ ಶ್ರೀಗಾರ್ಕಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದಾದಂ ಗುರುಂ ಅರ್ಥಿಗಲ್ಪಿತ ಕಲ್ಪೋ ಎಂ ಪ್ರತಿಜಗಜಗೇಸರಿ ವ್ಯಾಸತೀರ್ಥ ಗುರುರ್ಭೂಯಾ ದಸ್ಮತಿ ಕಾಂತ ಸಿದ್ಧಯೇ ಪ್ರಣಮತ್ ಕಾಮಧೇನು ಚಾಭಸ್ವರೋತರೋಪಂ ಶ್ರೀಭಾವೋಸ್ವಾತ್ಮಕಾವಣಿ ಉಪಾಸ್ಮಹೇ ಒಂದಾರು ಕಲ್ಪತರವೇ ವಾದಿಕೈರವ ಭಾನವೇ ಶ್ರೀರಾಮಚಂದ್ರ ಗುರವೇ ನಮಃಕಾರಣ್ಯಸಿಂಧವೇ ಗುರುವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋಸಿಂಧದೇಳುವೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವಿಷ್ಣವಾಃ ವಿಷ್ಣುಪುತಯಃ ತನ್ನಮಸ್ತೇ ಗುರುನ್ಮಃ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಯರಸಗಾಂಗೇಯಮತಕೌಂದೇಯ ವಂದಿತಚರಣಕಮಲದಳಾಯ ತಾಂಬಕರೂಪಚಿನ್ಮಯ ದೇವಕೀರ್ತನಯ ರಾಯರಘುಕುಲವರ್ಯ ಪೂಸುರಪ್ರಿಯ ಸುರಪುರನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನಭರತ ಸ್ವಸ್ಥಸ್ವಜೆ ಸನ್ಮಂಗಳಾನಿ ಭವಂತು ಸಮ್ಯಕ್ ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತು ಶ್ರೋತೃಣಾಂ ನಿಖಿಲ ಕಟಿಕತ ಕಲ್ಮಷಾಪನೋ ಧರ್ಮದ್ರೇ ಧರ್ಮಾದಿಗ್ಲಾಸು ಸಾಧನೆ ಭೂತೆ ಶ್ರೀ ಕನಕದಾಸರಿಗೆ ವಿದ್ಯತೆ ಶ್ರೀ ಹರಿಮಿತ್ರಾರೇಂದ್ರ ಕಥಾ ಪ್ರಾರಂಭಿಸಿ ಕಿಂಚಿತ್ ಪುರಕಥಾನುವಾದ ಹರಿ ಓಂ ಮಗನ ಕೊಂದವನಾಳುವಂಥ ಸುಗುಣೆಯರು 16,000 ಸೊಗಸು ಜಾತಿಯರವರ ಮೋಹದ ಬಲೆಗೆ ಬಿಟನಾಗಿ ಬಗೆ ಬಗೆಯ ರತಿಗಳಲ್ಲಿ ಕೂರುಗರ ನಾಟಿಸಿ ಮೆರೆದು ನೀನೇ ಜಗಕ್ಕೆ ಪಾವನನಾದೆ ರಕ್ಷಿಸು ನಮ್ಮ ನನವರದ ಭಗವಂತ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಬಂಧ ಇರತಕ್ಕಂತಹದನ್ನು ಇಟ್ಟುಕೊಳ್ಳುವೀರಾ? ಯಾವ ವ್ಯಕ್ತಿಗಳು ತಪ್ಪು ಮಾಡಿದ್ದಾರೋ ಅವರಿಗೆಲ್ಲರಿಗೂ ಸಹಿತ ಶಿಕ್ಷೆ ಎಂಬತಕ್ಕಂತಹದನ್ನು ಕೊಡ್ತಾ ಸಜೀವರಾಶಿಗಳಾಗಿರ್ತಕ್ಕಂತಹ ಅವರನ್ನು ಎಲ್ಲರನ್ನೂ ಸಹಿತ ಭಗವಂತ ಸಂರಕ್ಷಣೆಯನ್ನು ಮಾಡತಕ್ಕಂತಹವನಾಗಿ ಆಗ್ತಾ ಇದ್ದಾನೆ. ಇಂತಹ ಅವನು 16,108 ಮಂದಿಯನ್ನು ಸಹಿತ ಲಗ್ನವನ್ನು ಹಾಕಿ ಇಂತಹ ಯಾವ ಭಗವಂತ ಪರಮ ಪಾವನನಾಗತಕ್ಕಂತಹವನಾಗಿಯೇ ಆಗಿದ್ದಾನೆ ಎಂಬಂತಹ ವಿಷಯವನ್ನ ತಿಳಿಸಿದ್ದಾರೆ. ಏನು ಮಾಡಿದರೇನು ಕರ್ಮವ ನೀನೊಲಿಯದಿನ್ನಿಲ್ಲ ಇದಕ್ಕನು ಮಾನ ಉಂಟು ಇದಕ್ಕನುಮಾನ ಉಂಟೆ ಭ್ರಮರ ಕೀಟ ನ್ಯಾಯದಂಧದಲ್ಲಿ ನೀನೊಲಿಯೇ ತೃಣ ಪರ್ವತವು ಕುಸಿಯೇನು ನೀ ಪತಿಕರಿಸೆ ಬಳಿಕಿನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮ ನನವರತ. ಏನು ಮಾಡಿದರೇನು ಕರ್ಮವ ನೀನೊಲಿಯದಿನ್ನಿಲ್ಲ ಅಂದ್ರೆ ಭಗವಂತನ ಒಂದು ಅನುಗ್ರಹ ಇಲ್ಲದಿರ ಇತ್ತು ಅಂತ ಹೇಳಿದ್ರೆ ಯಾವ ಸಾಧನೆಯನ್ನು ಸಹಿತ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ. ಇಂತಹ ಯಾವ ಸಾಧನೆಯನ್ನು ಮಾಡಬೇಕಾಗಿದ್ರೆ ಕರ್ಮ ಎಂಬತಕ್ಕಂತಹದನ್ನು ಕಳ್ಕೋಬೇಕಾಗಿತ್ತು ಅಂದ್ರೆ ಭಗವಂತನ ಒಂದು ಅನುಗ್ರಹ ಎಂಬತಕ್ಕಂತಹದ್ದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಯಸ್ಯ ಪ್ರಸಾದ ಪರಮಾರ್ಥಿ ರೂಪ ತಸ್ಮಾತ್ ಸಂಸಾರಾನ್ ಮುಚ್ಚದೇನ ಪರೇಣ. ನಮ್ಮ ಸಂಸಾರದ ಬಂಧ ಎಂಬತಕ್ಕಂಥದ್ದು ಕಲಿಬೇಕಾಗಿದ್ರೆ ಭಗವಂತನ ಒಂದು ಕೃಪಾದೃಷ್ಟಿ ಬಿದ್ದಾಗ ಮಾತ್ರ ಹೋಗುತ್ತೆ ಹೊರತು ನಾನು ಬೇಕಾದಷ್ಟು ಸಾಧನೆ ಮಾಡಿದ್ದೀನಿ ಎಂಬತ್ತಂತ ಹೇಳಿದ್ರೆ ಅದೆಲ್ಲ ಹೋಗುತ್ತೇನು ಅಂತ ಹೇಳಿದ್ರೆ ಹೋಗತಕ್ಕಂಥದ್ದಲ್ಲ. ಅದೆಲ್ಲವೂ ಸಹಿತ ಇದಕ್ಕೆ ಉಪಸಂಬಕವಾಗಿರತಕ್ಕಂಥದ್ದು ಸಹಾಯದಿಂದ ಇರತಕ್ಕಂಥದ್ದು ಅದೇ ಹೊರತು ಭಗವಂತನ ಒಂದು ಪರಮಾನುಗ್ರಹ ಎಂಬತಕ್ಕಂಥದ್ದು ಬೇಕೇ ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಮಾನ ಉಂಟೆ
ಇದಕ್ಕೆ ಅನುಮಾನ ಎಂಬತಕ್ಕಂಥದ್ದನ್ನು ಮಾಡಲಿಕ್ಕೆ ಕೊಡಬೇಡ. ಹೇಗಿರುತ್ತೆ ಅಂತ ಹೇಳಿದ್ರೆ, ಭ್ರಮರಕೀಟ ನ್ಯಾಯದಂಡದಲ್ಲಿ, ಭ್ರಮರಕೀಟ ಎಂಬತಕ್ಕಂತಹ ಅದರ ನ್ಯಾಯವನ್ನು ಹೇಳುತ್ತಾ ಇದ್ದಾರೆ. ಅದಕ್ಕೆ ಪೇಷಸ್ಕಾರಿ ಎಂಬತಕ್ಕಂತಹ ಒಂದು ಹುಳುವಿನ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಭಾಗವತದಲ್ಲಿಯೂ ಸಹಿತ ಹೌದು, ತೆಗೆದು ಉಳಿದ ಕಡೆಯಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಕಡೆಗೆ ಹೇಳ್ತಾರೆ, ಒಂದೊಂದು ಪದಾರ್ಥದಿಂದಲೂ ಸಹಿತ ನಾನು ಒಂದೊಂದು ಗುಣಗಳನ್ನು ಕಲಿಯುವಂತಹವನಾಗಿ ಆಗ್ತಾ ಇದ್ದೀನಿ ಅಂತ ಹೇಳಿ. ಈ ಪೇಷಸ್ಕಾರಿ ಎಂಬತಕ್ಕಂಥ ಒಂದು ಹುಳ ಅಂದರೆ, ಈ ಅವರೇಕಾಯಿಯಲ್ಲಿ ಬರತಕ್ಕಂತಹದ್ದು ಒಂದು ಹುಳ ಸಣ್ಣದಾಗಿ ಇರುತ್ತೆ. ಅದು ಈ ಕೆಲವೊಂದು ಹೂವುಗಳಿಗೂ ಸಹಿತ ಬರುತ್ತದೆ, ಎಲೆಯನ್ನು ತಿಂತಾ ಇರುತ್ತದೆ, ಹಸಿರು ಬಣ್ಣದಲ್ಲಿ ಇರುತ್ತೆ, ಗೊತ್ತಾಗೋದಿಲ್ಲ. ಅಂತಹ ಯಾವ ಹುಳ ನೆಲದ ಮೇಲೆ ಓಡಾಡ್ತಾ ಇರುತ್ತೆ, ಅದನ್ನ ಒಂದು ಕಣಜ, ಕಣಜ ಅಂತಂದ್ರೆ ಈ ಕೆಂಪು ಕಣಜ ಅಲ್ಲ, ಸ್ವಲ್ಪ ಈ ಕಪ್ಪಗೆ ಇರುತ್ತೆ, ಆ ಕಣಜ ಎಂಬತಕ್ಕಂಥದ್ದು ನೋಡುತ್ತೆ. ಅದಕ್ಕೆ ಪೇಷಸ್ಕಾರಿ ಎಂಬತಕ್ಕಂಥ ಹುಳು ಅದನ್ನು ನೋಡಿದ ತಕ್ಷಣದೊಳಗಡೆಗೆ ಅದನ್ನ ಎತ್ತುಕೊಂಡು ಹೋಗುತ್ತೆ, ಒಂದು ಗೂಡನ್ನ ಮಾಡುತ್ತಂತೆ. ಇದು ಈ ಹಳೆ ಬಿಲ್ಡಿಂಗ್ಗಳೆಲ್ಲ ಇದ್ದು ಉಂಟಂತ ಹೇಳಿದ್ರೆ, ಅದೆಲ್ಲ ಮೂಲೆಗಳೆಲ್ಲನೂ ಸಹಿತ ಸಣ್ಣ ಸಣ್ಣಗೆ ಈ ಸಿಮೆಂಟ್ ಇಂದು ಪ್ಯಾಚಸ್ ಇದ್ದಂತೆ ಇರುತ್ತದೆಲ್ಲ. ಅದ್ಯಾವುದು ಅಂತ ಹೇಳಿದ್ರೆ, ಈ ಹುಳು ಬಂದು ಅಲ್ಲೆಲ್ಲನೂ ಸಹಿತ ಒಂದು ಗೂಡನ್ನ ಕಟ್ಟತ್ತೆ. ಭಗವಂತ ಅದು ಏನಿಟ್ಟಿದಾನೋ ಏನಿಗತ್ತೇನೋ ಗೊತ್ತಿಲ್ಲ ಅದರೊಳಗಡೆಗೆ. ಅಲ್ಲ, ಈ ಜೇನಿನಲ್ಲಿ ಅದು ಒಳಗಡೆಗೆ ಹೊಕ್ಕತಕ್ಕಂತಹ ರೀತಿ ಒಳಗಡೆಗೆ ಗೂಡನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿನೇ ಅದರ ಜೊಲ್ಲಿನಲ್ಲೇನೆ ಒಂದು ಅಂಟನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಹಾಗೆ ಕಣಜಕ್ಕೂ ಸಹಿತ ಅದಾಗದೆ ನಿನ್ನೆ ಅದು ಗೂಡನ್ನ ಕಟ್ಟಿಕೊಳ್ಳತಕ್ಕಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ. ಹಾಗೆ ಈ ಹುಳಕ್ಕೂ ಸಹಿತ ಆ ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ. ಒಂದು ಸಣ್ಣದಾಗಿರತಕ್ಕಂಥ ಗೂಡನ್ನ ಮಾಡುತ್ತೆ, ಮಾಡಿ ಎಲ್ಲಾದರೂ ಈ ಒಂದು ಹುಳು ಓಡಾಡ್ತಾ ಇತ್ತು ಅಂದ್ರೆ ಅದನ್ನು ಹುಡುಕಿಕೊಂಡು ಬಂದು ಅದನ್ನ ತೆಗೆದುಕೊಂಡು ಹೋಗಿ ಆ ಗೂಡಿನ ಒಳಗಡೆಗೆ ಇಟ್ಟುಬಿಡುತ್ತೆ. ಅದನ್ನ ಎತ್ತುಕೊಂಡು ಬಂದ ಸಂದರ್ಭದ ಒಳಗಡೆಗೆ ದ್ವೇಷ ಪ್ರಾರಂಭವಾಗತ್ತಂತೆ. ಯಾಕೆ ಅಂತಂದ್ರೆ, ನಾನು ಸುಲಭವಾಗಿ ನೆಲದ ಮೇಲೆ ಹರಿದಾಡಿಕೊಂಡು ಹೋಗ್ತಾ ಇದ್ದೆ, ಆದ್ರೆ ಇವತ್ತಿನ ದಿವಸ ನನ್ನನ್ನ ಬಂಧನವನ್ನ ಮಾಡಿಬಿಡುತ್ತಲ್ಲ ಅಂತ ಹೇಳಿ ಅದರ ಮೇಲೆ ದ್ವೇಷ ಪ್ರಾರಂಭವಾಗತ್ತಂತೆ. ಆದರೆ ಆ ದ್ವೇಷ ಎಂಬತಕ್ಕಂತಹದ್ದು ಸ್ನೇಹಕ್ಕೆ ಪರಿವರ್ತನೆ ಹೊಂದಿಬಿಡುತ್ತಂತೆ. ಹೇಗೆ ಹೊಂದತ್ತೆ ಅಂತ ಹೇಳಿದ್ರೆ, ಆ ಒಂದು ಹುಳು ಈಚೆ ಕಡೆಗೆ ಹೋಗೋದಿಕ್ಕಾಗಲ್ಲ, ಆದ್ರೆ ಅದಕ್ಕೆ ಆಹಾರ ಬೇಕು. ಈ ಹಾರತಕ್ಕಂತಹ ಒಂದು ಕಣಜ ಇದೆಯಲ್ಲ, ಅದಕ್ಕೆ ಯಾವ ರೀತಿಯಾಗಿರತಕ್ಕಂಥ ಆಹಾರ ಸಿಗಬೇಕು, ಅಂತಹ ಆಹಾರವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಕಾಲಕ್ಕೆ ಸರಿಯಾಗಿರತಕ್ಕಂಥ ರೀತಿಯಲ್ಲಿ ಆ ಆಹಾರವನ್ನು ಕೊಡುತ್ತಂತೆ. ಅದು ಒಂದು ದಿವಸ ಆಗತ್ತೆ, ಎರಡು ದಿವಸ ಆಗತ್ತೆ, ಹಾಗೆ 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 ಅದಕ್ಕೆ ಎಲ್ಲಿವರೆಗೂ ಸಹಿತ ಈ ಕಣಜದ ಹುಳು ಇದೆಯಲ್ಲ ಅದರ ಮೇಲೆ ಬರಬೇಕಂತೆ. ಅಲ್ಲ ಅಂದ್ರೆ ವಿಶ್ವಾಸ ಎಂಬತಕ್ಕಂಥದ್ದು ಬರಬೇಕು. ಓಹೋ, ನನ್ನನ್ನ ಕರ್ಕೊಂಡ್ಬಂದು ಆ ಗೂಡಿನೊಳಗಡೆಗೆ ಇಟ್ಟಿದ್ರು ಸಹಿತ ನನಗೆ ಕಾಲಕಾಲಕ್ಕೆ ಆಹಾರವನ್ನು ತಂದುಕೊಡುವಂತಹದಾಗಿ ಆಗ್ತಾ ಇದೆ ಅಂತ ಹೇಳಿ ವಿಶ್ವಾಸ ಬಂದಾಗ ಆ ಗೂಡನ್ನ ಮುಚ್ಚಿಬಿಡುತ್ತೆ, ಅದ್ರ ಪಾಡಿಗೆ ಅದು ಹಾರ ಹೊರಟೋಗ್ಬಿಡುತ್ತೆ. ಅಲ್ಲ ನೋಡ್ರಿ, ಅಲ್ಲಿ ವಿಶ್ವಾಸ ಬರೋವರೆಗೂ ಸಹಿತ ಇತ್ತು, ಆಮೇಲೆ ಅದು ಹಾರ ಹೊರಟೋಗ್ತಾ ಇದೆ. ಇದು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಆ ವಿಶ್ವಾಸ ಬಂದ ಸಂದರ್ಭದೊಳಗಡೆಗೆ ಅದು ಸಹಿತ ಈ ಪೇಷಸ್ಕಾರಿ ಹುಳು ಇದೆಯಲ್ಲ ಅಂದ್ರೆ ಹಾರತಕ್ಕಂತ ಒಂದು ಕಣಜ ಅದರ ರೂಪವನ್ನ ಸ್ವೀಕಾರವನ್ನ ಮಾಡುತ್ತೆ. ಸ್ವಲ್ಪ ದಿವಸ ಆದಮೇಲಿಂದ ಆ ಗೂಡನ್ನ ಒಡಕೊಂಡು ತಾನಾಗಿ ತಾನೇ ಬರುತ್ತೆ. ಅಲ್ಲ, ಒಂದು ವಿಚಿತ್ರವಾಗಿರ್ತಕ್ಕಂಥದ್ದು ಭಗವಂತನ ಸೃಷ್ಟಿಯಲ್ಲಿ ನೆಲದ ಮೇಲೆ ಹೋಗತಕ್ಕಂಥದ್ದು ಅಂದ್ರೆ ಭೂತತ್ವ ಎಂಬತಕ್ಕಂತಹ ಅದರಲ್ಲಿ ಹೋಗತಕ್ಕಂತಹದ್ದು ವಾಯುತತ್ವಕ್ಕೆ ಕನ್ವರ್ಷನ್ ತಗೋಬೇಕಾಗಿದ್ರೆ ಎಷ್ಟು ಅಲ್ಲ ಕಷ್ಟವಾಗಿರ್ತಕ್ಕಂಥದ್ದು. ನಾವು ದಿವಸ ನಮ್ಮ ದೇಹವನ್ನ ಎತ್ತಬೇಕಾಗಿತ್ತು ಅಂದ್ರೆ ನಾವೇನು ಮಾಡ್ತೀವಿ, ಒಂದು ಸಪೋರ್ಟ್ ತಗೊಂಡು ಹೇಳ್ತಾ ಇದ್ದೀವಿ. ಆದರೆ ಯೋಗಿಗಳು ಹಾಗಲ್ಲ, ತಮ್ಮ ದೇಹವನ್ನ ಸುಲಭವಾಗಿ ಅನಾಮತ್ತಾಗಿ ಹಾಗೆ ಎತ್ತಾರಂತೆ. ಅಂತ ಯೋಗವನ್ನ ಕಲಿತು ಬಿಡ್ತು ಅಂತ ಹೇಳಿದ್ರೆ, ನಾವು ಯಾವ ಊರಿಗೆ ಬೇಕಾದ್ರೂ ಹೋಗೋದು, ಯಾವ ಫ್ಲೈಟ್ ಬೇಕಾಗಿಲ್ಲ, ಯಾವ ಟ್ರೈನ್ ಟಿಕೆಟ್ ಬೇಕಾಗಿಲ್ಲ. ಯೋಗಿಗಳಿಗೆ ಆ ಸಾಮರ್ಥ್ಯ ಇರುತ್ತೆ. ಶ್ರೀನಿವಾಸ ಕಲ್ಯಾಣದಲ್ಲಿ ತಿಳಿಸ್ತಾರೆ, ಪರಂ ವೇತ್ತು ಸರ್ವೋತ್ತಮ, ಸರ್ವೋತ್ತಮ ದೇವತೆ ಯಾರು ಅಂತ ಹೇಳಿ ನೀವು ತಿಳ್ಕೊಂಬನ್ನಿ ಅಂತ ಹೇಳಿ ಭೃಗು ಋಷಿಗಳಿಗೆ ಎಲ್ಲಾ ಋಷಿಗಳು ಬಂದು ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷಗಡೆಗೆ ಕಮಲ ಸಂಭವನಾಗಿರತಕ್ಕಂತಹ ನಮ್ಮ ಬ್ರಹ್ಮದೇವರ ಬಳಿ ಎಲ್ಲಿ ಬರ್ತಾ ಇದ್ದಾರಂತೆ. ಅಂದ್ರೆ ಎಷ್ಟು ವೇಗದಲ್ಲಿ ಅವರು ಹೋಗಿರಬಹುದು ಲೆಕ್ಕ ಹಾಕ್ಬಿಟ್ಟು. ಅಂದ್ರೆ ಅದಿವತ್ತು ದಿವಸ ನಾವು ಮಾಡ್ಲಿಕ್ಕಾಗತ್ತೇನೋ ಅಂತಂದ್ರೆ, ಯೋಗ ಎಂಬತಕ್ಕಂಥದ್ದೇ ನಮಗೆ ಗೊತ್ತಿಲ್ಲ ಅಂದ್ರೆ ಭೂತತ್ವದಲ್ಲಿ ಇರತಕ್ಕಂಥದ್ದನ್ನ ಯಾವ ತತ್ವಕ್ಕೆ ಬೇಕಾದರೂ ಸಹಿತ ಪರಿವರ್ತನೆಯನ್ನ ಮಾಡಿಕೊಳ್ಳತಕ್ಕಂಥ ಸಾಮರ್ಥ್ಯ ಇರಬೇಕು. ನೀರಿನ ಮೇಲೆ ತೇಲತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು.
ನೋಡಿ, ಎಲ್ಲ ಪ್ರಾಣಿ ಪಕ್ಷಿಗಳು ಹುಳುಗಳು ಸಹಿತ ನೀರಿನಲ್ಲಿ ಬಿದ್ದರೆ ಆಟೋಮೆಟಿಕ್ ಆಗಿ ಅದು ಈಜುಕೊಂಡು ದಡಕ್ಕೆ ಬಂದ್ಬಿಡತ್ತೆ. ಮನುಷ್ಯ ಆಗಲ್ಲ, ಈಜು ಕಲಿಬೇಕು ಅವನು. ಅಲ್ಲೇ ಕಲಿತು ಆಮೇಲೆ ನೀರಲ್ಲಿ ಬಿಡಬೇಕು. ಅಲ್ಲೇ ಕಲಿದಿರ ಹಾಗೆ ಬಿತ್ತು ಅಂತಂದ್ರೆ ಸ್ವಲ್ಪ ಆಳ ಇದ್ರೆ ಪರವಾಗಿಲ್ಲ, ಹೇಗೋ ಬಚಾವಾಗಿ ಬರ್ತಾನೆ. ತುಂಬಾ ಆಳ ಇತ್ತು ಅಂದ್ರೆ ಕೃಷ್ಣಾರ್ಪಣೆ ಆಗೋಗ್ಬಿಡ್ತಾನು. ಅದರಿಂದ ಆ ಒಂದು ತತ್ವವನ್ನ ವ್ಯತ್ಯಾಸವನ್ನ ಮಾಡಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಆ ಹುಳು ಪಡೀತಾ ಇದೆ. ಅದೇ ರೀತಿಯಲ್ಲಿ ನಿನ್ನೆ ಯಾವ ಕಂಬಳಿ ಹುಳ ಇದೆ, ಅದು ಸಹಿತ ಗೂಡನ್ನ ಕಟ್ಟಿಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಬೇಷತ್ಕಾರಿ ಹುಳದ ವಿಷಯ ದೃಷ್ಟಾಂತವನ್ನು ಕೊಡಬೇಕಾಗಿತ್ತು ಅಂದ್ರೆ ಆ ಅವರೆಕಾಳಿನ ಹುಳವನ್ನ ಒಂದು ಕಣಜ ತಗೊಂಡು ಹೋಗಿ ಗೂಡನ್ನ ಕಟ್ಟಿ ಅದು ಆನಂತರದಲ್ಲಿ ಹುಳುವಾಗಿ ಬರುತ್ತೆ. ಆದರೆ ಇದು ಹಾಗಲ್ಲ, ತಾನಾಗಿ ತಾನೇ ಒಂದು ಮೂಲೆ ಒಳಗಡೆಗೆ ಹೋಗಿ ಸೇರಿಕೊಂಡು ತತ್ರಾಪಿ ಪಾರಿಜಾತದ ಗಿಡ ಎಲ್ಲಾನ ಇತ್ತು ಉಂಟಂತ ಹೇಳಿದ್ರೆ ಅಲ್ಲಿ ಹೆಚ್ಚಿಗೆ ಇರುತ್ತಂತದು. ಅಲ್ಲೆಲ್ಲ ಗೂಡು ಕಟ್ಟಿಕೊಂಡಿದ್ದು ಬಿಟ್ಟಿರುತ್ತೆ. ಆ ಗೂಡನ್ನ ಕಟ್ಟಿ ಸ್ವಲ್ಪ ದಿವಸ ಆದ ಮೇಲಿಂದ ಅದರಿಂದ ಚಿಟ್ಟೆಯಾಗಿ ಹೊರಗಡೆಗೆ ಬರುತ್ತೆ. ಕಂಬಳಿ ಹುಳ ಇದ್ದಿದ್ದು ಹೇಗೆ ಅಂತ ಹೇಳಿದ್ರೆ ಕಪ್ಪು ಬಣ್ಣದ್ದು, ಆದ್ರೆ ಆ ಚಿಟ್ಟೆಯಾಗಿ ಬರುತ್ತಲ್ಲ ಒಂದೊಂದು ಒಂದೊಂದು ಬಣ್ಣದಲ್ಲಿ ಇರುತ್ತೆ. ಎಲ್ಲ ಒಂದೇ ರೀತಿ ಆಗಿರ್ತಕ್ಕಂಥ ಬಣ್ಣ ಇರೋದಿಲ್ಲ. ಅಂದ್ರೆ ಎಷ್ಟು ವ್ಯವಸ್ಥೆ ಏನ ಮಾಡ್ತಾ ಇದ್ದಾನೆ ಅಂದ್ರೆ ಆ ಒಂದು ಹುಳುವಿನ ಒಂದು ರೋಮ ಅದು ಯಾವ ಬಣ್ಣಕ್ಕೆ ತಿರುಗುತ್ತೆ ಎಂಬುದಕ್ಕಂಥ ನಾವು ಊಹೆ ಕೂಡ ಮಾಡ್ಲಿಕ್ಕಾಗಲ್ಲ. ಇದು ಭಗವಂತನ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸೃಷ್ಟಿಯ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏನು ಮಾಡಿದರೇನು ಕರ್ಮ ನೀನು ಲಿಯದಿನ್ನಿಲ್ಲ, ಇದಕ್ಕನು ಮಾನ ಉಂಟೆ ಇದಕ್ಕನುಮಾನ ಉಂಟೆ ಭ್ರಮರ ಕೀಟ ನ್ಯಾಯದಂತದಲ್ಲಿ ನೀನೊಲಿಯೇ ತೃಣ ಪರ್ವತವು ಕುಸಿಯೇನೋ. ನೀನೇನಾದ್ರೂ ಸಹಿತ ಅನುಗ್ರಹವನ್ನ ಮಾಡಿಬಿಡ್ತು ಅಂತ ಹೇಳಿದ್ರೆ ನಾವ್ ಇಷ್ಟೊಂದೆಲ್ಲ ಕಷ್ಟಪಟ್ಟಿದೀವಾ ಅಂತ ಹೇಳಿ ಅನ್ಕೊಂಡ್ಬಿಡ್ತೀವಿ. ಒಬ್ಬ ವ್ಯಕ್ತಿ, ಒಂದು ಹುಡುಗ, ಅವನು 1ನೇ ಕ್ಲಾಸ್ ಸೇರ್ಕೊಳ್ತಾನೆ, 7ನೇ ಕ್ಲಾಸ್ ಸೇರ್ಕೊಳ್ತಾನೆ, 10ನೇ ಕ್ಲಾಸ್ ಎಲ್ಲ ಅವನು ಸಹಿತ ಸೇರ್ಕೊಳ್ತಾನೆ. ಓದಬೇಕಾಗಿದ್ರೆ ಎಷ್ಟು ಕಷ್ಟವನ್ನ ಪಡ್ತಾನ ಅವನು. ರಿಸಲ್ಟ್ ಬಂತ ಇಲ್ಲ 1ನೇ ದಿವಸ ಪಾಸ್ ಆಗಿಬಿಡ್ತು, ಅವನಿಗೆ 80-90% ಬಂದ್ಬಿಡ್ತು ಅಂದ್ರೆ ಸದ್ಯ ಬಚಾವಾದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ತಾನು ಏನು ಕಷ್ಟವನ್ನ ಪಟ್ಟಿದ್ನಲ್ಲ ಅದೆಲ್ಲ ರಿಸಲ್ಟ್ ಬಂದಿದ ತಕ್ಷಣ ಹೊರಟೋದು. ಇದು ಲೌಕಿಕದಾಯಿತು ಅಂತ ಹೇಳಿದ್ರೆ ನಾವು ಯಾವ್ದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀವಿ. ಹೋಗವಾಗಿ ಸಿಗಿದ್ದಂತಾನೆ ಏನೋ ಬಸ್ ಕೆಟ್ಟೋಯ್ತು ಏನೋ ಆಗತ್ತೆ, ಅಯ್ಯೋ ಯಾಕಾದ್ರೂ ಬಂದೋಪ್ಪ ಅಂತ ಹೇಳಿದ್ರು. ಆದ್ರೆ ಆ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡಿಬಿಡ್ತು ಅಂತ ಹೇಳಿದ್ರೆ ಅಲ್ಲೇ ಮನಸ್ಸಿಗೆ ಎಷ್ಟು ಸಂತೋಷ ಎಂಬತಕ್ಕಂಥದ್ದು ಬಂದುಬಿಡುತ್ತಲ್ಲ. ತದ್ವತ್ತು ಇಲ್ಲಿ ಆ ಒಂದು ಪಟ್ಟಿರ್ತಕ್ಕಂಥ ಶ್ರಮ ಎಲ್ಲವೂ ಸಹಿತ ಭಗವಂತನ ಅನುಗ್ರಹವಾಗಿಬಿಡ್ತು ಅಂತ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮವನ್ನೆಲ್ಲ ತೆಗೆದುಬಿಟ್ಟು ಮೋಕ್ಷಾದಿ ಪುರುಷಾರ್ಥಗಳನ್ನ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನೋಡ್ರಿ ಬಹಳ ವಿಶ್ರಾಂತಿಯನ್ನು ಕೊಡ್ತಾನೆ. ಏಕೆಂದ್ರೆ ಈ ಜೀವಿ ಎಷ್ಟು ದೇಹವನ್ನ ಎತ್ತುಕೊಂಡು ಬರ್ತಾನೆ ಎಂಬುದಂತ ಹೇಳಿದ್ರೆ ಊಹೆನೂ ಸಹಿತ ಮಾಡ್ಲಿಕ್ಕಾಗಲ್ಲ. 84 ಲಕ್ಷ ಯೋನಿಗಳು ಒಂದೊಂದ್ರಲ್ಲಿ ಒಂದೊಂದು ವರ್ಷ ಇರಬೇಕು ಅಂತಂದ್ರೂ ಸಹಿತ 8 ವರ್ಷ ಆಗೋಯ್ತು ಲೆಕ್ಕ ಹಾಕೋದು. ಆದರೂ ಸಹಿತ ಇಲ್ಲೆಲ್ಲ ತಿರುಗಿಸಿ ಕೊನೆಯಲ್ಲೇ ಮನುಷ್ಯ ಜನ್ಮವನ್ನ ಕೊಟ್ಟು ಸಾಧನೆಯನ್ನ ಮಾಡಿಸಿ ಅವನ ಕಡೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಅದಕ್ಕೆ ಹೇಳ್ತಾರೆ, ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ವೈರಾಗ್ಯದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ದಾಸರಾಯರು. ಕೊನೆಗೆ ಒಂದು ಮಾತು ಹೇಳ್ತಾರೆ, ಸುತ್ತಿ ಸುತ್ತಿ ಸುಣ್ಣದ ಹರಳು ಆಯಿತಿ ದೇಹ ಅಂತ ಹೇಳಿ. ಅಂದ್ರೆ ಸುತ್ತಿ ಎಷ್ಟು ಕಡೆಯಲ್ಲಿ ನಾವು ಬರ್ತಾ ಇದ್ದೀವಿ, ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಸುಣ್ಣದ ಹರಳಾಯಿತು ಅಂತಂತ ಹೇಳಿ ಆ ಸುಣ್ಣವನ್ನ ಮಾಡೋದು ವಿಧಾನವನ್ನ ತಿಳಿಸ್ತಾರೆ. ಈ ಕಪ್ಪೆ ಚಿಪ್ಪು ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಕಡೆಗೆ ತಗೊಂಡ್ಬಂದು ರಾಶಿಯನ್ನ ಹಾಕಿ ಅದನ್ನು ಚೆನ್ನಾಗಿ ಸುಡ್ತಾರೆ. ಸುಟ್ಟ ನಂತರದೊಳಗಡೆಗೆ ಅದು ಅಷ್ಟು ಗಟ್ಟಿಯಾಗಿರ್ತಕ್ಕಂತಹದ್ದು ಹೀಗೆ ಮುಟ್ಟಿದ್ರೆ ಪುಡಿಪುಡಿ ಆಗ್ಬಿಡ್ಬೇಕು. ತಾಂಬೂಲ ಕೊಡ್ಬೇಕಾಗಿತ್ತು ಅಂದ್ರೆ ವಿಳ್ಯದೆಲೆ ಅಡಿಕೆ ಇದಕ್ಕೆ ಸುಣ್ಣ ಹಾಕ್ತಾರಲ್ಲ, ಅದು ಹೇಗಿರುತ್ತೆ ಅಂದ್ರೆ ಅದರ ಮೂಲ ರೂಪವನ್ನು ನೋಡ್ಬಿಡ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಕಷ್ಟಪಟ್ಟಿರ್ತಕ್ಕಂಥದ್ದು ಕೆಲವೊಂದು ಸ್ವಾಭಾವಿಕವಾಗಿನೇ ಸಿಗುತ್ತೆ. ಈ ಕಪ್ಪೆ ಚಿಪ್ಪಿನಿಂದಲೂ ಸಹಿತ ಸುಟ್ಟು ಸುಣ್ಣವನ್ನ ಮಾಡ್ತಾ ಇದ್ದಾರೆ. ಆ ಗಟ್ಟಿಯಾಗಿರತಕ್ಕಂತಹದ್ದು ಸಣ್ಣಗೆ ಪುಡಿಪುಡಿ ಆಗಿಬಿಡಬೇಕು ಅಂತಹ ಒಂದು ಸ್ಥಿತಿಗೆ ಬರುತ್ತೆ. ಬಂಗಾರ ಎಷ್ಟು ಕಠಿಣವಾಗಿ ಇರುತ್ತೋ ಆ ಬಂಗಾರವನ್ನ ಅಷ್ಟೇ ಮೃದುವಾಗಿ ಮಾಡಬಹುದಂತೆ. ಕೆಲವೊಂದು ರೋಗಗಳಿಗೆ ಪರಿಹಾರ ಈ ಸುವರ್ಣ ಭಸ್ಮವನ್ನ ತಗೋಬೇಕು ಅಂತ ಹೇಳ್ತಾರೆ. ಬಹಳ ವೀಕ್ ಆಗಿಬಿಟ್ಟಿರ್ತಾರಲ್ಲ ಅಂತ ಅವರು ಆ ಸುವರ್ಣ ಭಸ್ಮವನ್ನ ತಗೊಳ್ತಾರೆ. ಇನ್ನು ರಾಜಾದಿರಾಜರುಗಳಂತೂ ಸಹಿತ ಅವ್ರಿಗೇನು ಬೇಕಾದಷ್ಟು ಸಂಪತ್ತಿರುತ್ತೆ, ಅದಕ್ಕೋಸ್ಕರವಾಗಿ ಅವರು ಅದನ್ನೆಲ್ಲ ಇಟ್ಕೊಂಡೇ ಬಿಟ್ಟಿರ್ತಾರೆ.
ಆದರೆ ಆ ಸುವರ್ಣ ಭಸ್ಮವನ್ನ ಮಾಡ್ತಾರೆ. ಆ ಸುವರ್ಣ ಹೇಗಿದೆ ಅಂದ್ರೆ ಬಂಗಾರ ಹೇಗಿರುತ್ತೆ ಅಂತಂದ್ರೆ ಹೇಳಿದ್ರೆ ನೀರಿನ ಮೇಲೆ ಹಾಕಿಬಿಟ್ರೆ ಅದು ಉಳಿಹೋಗುತ್ತೆ. ಅದನ್ನ 48 ಗಂಟೆಗಳ ಕಾಲ ಏಕಪ್ರಕಾರವಾಗಿ ಸುಡಬೇಕು. ಅದಕ್ಕೆ ಎಷ್ಟೋ ಒಂದು ಡಿಗ್ರಿ ಅಂತಂತ ಹೇಳಿರುತ್ತೆ. ಅದ ಆಯುರ್ವೇದ ಶಾಸ್ತ್ರದಲ್ಲಿ ಬರತಕ್ಕಂಥ ವಿಷಯಗಳವೆಲ್ಲವೂ ಸಹಿತ ಅದನ್ನ ಸುಟ್ಟು 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 48 ಗಂಟೆಗಳ ಕಾಲ ಸುಟ್ಟು ಬಿಡ್ತು ಅಂತ ಹೇಳಿದ್ರೆ ಅದೇನಾಗತ್ತೆ, ಅದು ಭಸ್ಮವಾಗತ್ತೆ. ಆ ಪುಡಿಯನ್ನ ತೆಗೆದುಕೊಂಡು ನೀರಿನ ಮೇಲೆ ಹಾಕಿಬಿಟ್ರೆ ಅದು ತೇಲತ್ತೆ, ಮುಳುಗಲ್ಲ. ಅದೇ ಬಂಗಾರ ಸ್ವಲ್ಪ ಹೊತ್ತಿಗೆ ಮುಂಚೆ ಅಂದ್ರೆ 2 ದಿವಸಕ್ಕೆ ಮುಂಚಿತವಾಗಿ ನೀರಲ್ಲಿ ಹಾಕಿದ್ರೆ ಮುಳುಗೋಗೋದು, ಆದ್ರೆ 2 ದಿವಸಗಳ ಕಾಲ ಅದನ್ನು ಸುಡುತು ಅಂತ ಹೇಳಿದ್ರೆ ಅದು ನೀರಿನ ಮೇಲೆ ತೇಲತ್ತೆ. ಅದಕ್ಕೆ ಸುವರ್ಣ ಭಸ್ಮ ಅಂತ ಹೇಳ್ತಾ ಇದ್ದಾರೆ. ಈ ಅಜೀರ್ಣ ಏನಾದ್ರೂ ಸಹಿತ ಆಗಿಬಿಡುತ್ತು ಅಂದ್ರೆ ಅದಕ್ಕೆಲ್ಲಾನು ಸಹಿತ ಕೆಲವೊಂದು ಔಷಧಿಯನ್ನು ಕೊಡ್ತಾರೆ. ಔಷಧಿ, ಕಲ್ಪ, ರಹಸ್ಯ, ಅಲ್ಲೇ ಹೀಗೆಲ್ಲಾನು ಸಹಿತ ಆಯುರ್ವೇದದಲ್ಲಿ ಬರತಕ್ಕಂತಹದ್ದು. ರಸ ಅಂತ ಹೇಳ್ತಾರೆ. ಈ ರಸ ಅಂತ ಹೇಳಿದ್ರೆ ಸುವರ್ಣಯುಕ್ತವಾಗಿರ್ತಕ್ಕಂಥದ್ದಕ್ಕೆ ರಸ ಅಂತ ಹೇಳಿ ಕರೀತಾ ಇದ್ದಾರೆ. ನಮಗೆ ದಿನವಾಗ್ಲೂ ಸಹಿತ ಏನಾದ್ರೂ ಅಜೀರ್ಣ ಆಯಿತು ಅಂತ ಹೇಳಿದ್ರೆ ಔಷಧಿ ಏನು ಅಂತ ಹೇಳಿದ್ರೆ ತುಂಬಾ ತಿನ್ಬಿಟ್ಟಿರ್ತಾನೆ, ಜೀರ್ಣ ಆಗೋದಿಲ್ಲ. ಬಹಳ ಸುಲಭ, ಶುಂಠಿ ಕಲ್ಲುಪ್ಪು ಎರಡೂ ಹಾಕೊಂಡು ಚೆನ್ನಾಗಿ ಅಗದು ಬಿಟ್ಟು ಅದೊಂದು ರಸ ಕುಡಿದು ಕುಡಿದು ಸಾಕಂತ ಜೀರ್ಣ ಆಗೋಗ್ಬಿಡುತ್ತಂತೆ. ಅದಕ್ಕೆ ಇನ್ನೂ ಸ್ವಲ್ಪ ಅಭ್ರಕ ಭಸ್ಮ, ಸುವರ್ಣ ಭಸ್ಮ ಅಂದ್ರೆ ಯಾವ ತಾಮ್ರ ಭಸ್ಮ ಇತ್ಯಾದಿಗಳನ್ನು ಬೆರೆಸಿಬಿಡ್ತು ಅಂತ ಹೇಳಿದ್ರೆ ಒಂದು 2 ದಿವಸಕ್ಕೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅದೇ ಸುವರ್ಣ ಭಸ್ಮ ಇದೆಯಲ್ಲ, ಅದು ತಿಂಗಳಾನಗಟ್ಟಲೆ ಅದು ಶಕ್ತಿಯನ್ನು ಕೊಡತಕ್ಕಂತಹದ್ದು. ಈ ಪ್ರಕಾರವಾಗಿ ಆ ಬಂಗಾರ ಎಂಬತಕ್ಕಂಥದ್ದು ಇದೆಯಲ್ಲ, ನೋಡ್ಲಿಕ್ಕೆ ಗಟ್ಟಿಯಾಗಿರುತ್ತೆ, ಅದನ್ನು ಸುಟ್ಟು ಬಿಡ್ತು ಅಂತ ಹೇಳಿದ್ರೆ ಭಸ್ಮವಾಗಿ ಬಿಡುತ್ತಲ್ಲ. ಹಾಗೆ ಈ ದೇಹ ಎಂಬತಕ್ಕಂಥದ್ದನ್ನು ಎಷ್ಟೋ ದೇಹವನ್ನು ಪಡ್ಕೊಂಡು ಬರ್ತಾ ಇದ್ದಾನೆ, ಕೊನೆಯ ಒಳಗಡೆ ಏನಾಗುತ್ತಾನೆ ಅಂತ ಹೇಳಿದ್ರೆ ಸುಣ್ಣದ ಹರಳಾಯಿ ಇದೆ, ಸುಣ್ಣದ ಹರಳು ಆದಂತೆ ಆಗಿ ಬಿಡ್ತಾ ಇದ್ದಾನೆ. ಆ ಜೀವಿಯೇ ತನ್ನ ಒಂದು ಮೂಲ ರೂಪಕ್ಕೆ ಹೋಗುವಂತಹವನಾಗಿ ಆಗುತ್ತಾನೆ. ಸ್ವರೂಪಗತವಾಗಿರ್ತಕ್ಕಂಥ ಸುಖವನ್ನ ಭಗವಂತ ಅವರಿಗೆ ಕೊಡ್ತಾನಂತೆ. ಆದ್ದರಿಂದ ನೀನೊಲಿಯ ತೃಣ ಪರ್ವತವು ಪುಸಿಯೇನೋ, ನೀ ಪತಿಕರಿಸೆ ಬಳಿಕಿನ್ನೇನು ಚಿಂತಿಸಲೇಕೆ, ರಕ್ಷಿಸು ನಮ್ಮ ನನವರತ. ಯೋಗ್ಯನಾಗಿರ್ತಕ್ಕಂಥ ಜೀವಿಯಾಗಿತ್ತು ಅಂದ್ರೆ ಅದು ಯಾವ ಜನ್ಮವನ್ನು ಎತ್ತಿಕೊಂಡು ಬಂದಿದ್ರು ಸಹಿತ ಯೋಚನೆಯನ್ನ ಮಾಡುವಂಥದ್ದು ಬೇಕಿಲ್ಲ. ಜಗನ್ನಾಥಾತ್ರ ಹೇಳ್ತಾ ಇದ್ದಾರೆ, ಕುಯೋನಿಗಳು ಬರಲಂಜ ಲಕ್ಷ್ಮೀಪತಿಯೋ, ತತ್ವೇಶರೊಳಗಿದ್ದು ಸಕಲ ಕಾರ್ಯಗಳ ನಡೆಸುವನೆಂಬ ಸುಜ್ಞಾನ ಎನಗಿತ್ತು ಸಲಹುವುದೋ. ನಂಗಿನ್ನೇನು ಬೇಕಿಲ್ಲ, ಭಗವಂತ ದೊಡ್ಡವ ಎಂಬತಕ್ಕಂಥ ಜ್ಞಾನವನ್ನ ಕೊಟ್ಟುಬಿಟ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಈ ಜ್ಞಾನವನ್ನ ಕೊಟ್ಟ ನಂತರದ ಒಳಗಡೆಗೆ ಭಗವಂತನ ಅನುಗ್ರಹ ಎಂಬತಕ್ಕಂಥ ಅವನಿಗೆ ಆಗ್ತಾನೆ ಇದೆ ಅಂತ. ಹಾಗೆ ನೀನೊಲಿಯ ತೃಣ ಪರ್ವತವು ಕುಸಿಯೇನೋ, ಬಹಳ ಶ್ರಮವನ್ನ ಪಟ್ಟಿರ್ತಾನೆ, ಅದರ ಸಾಧನೆ ಎಂಬತಕ್ಕಂಥದ್ದನ್ನು ಮುಗಿಸಿಬಿಡ್ತು ಅಂದ್ರೆ ಅಯ್ಯೋ ಇಷ್ಟು ಕಷ್ಟಪಟ್ಟವ ಅಂತ ಹೇಳುತ್ತಾರೆ. ವಿದ್ಯೆಗೆ ಓದೋವಾಗಲೂ ಅಷ್ಟೇ, ರಿಸಲ್ಟ್ ಬಂದ್ಬಿಡ್ತು ಅಂದ್ರೆ ಆಗೋಯ್ತು ಅಂತ ಹೇಳ್ತಾರೆ. ಕೆಲಸ ಹುಡುಗೋದಿಕ್ಕೆ ವರ್ಷಾನುಗಟ್ಟಲೆ ಹುಡುಕಾಡ್ತಾ ಇರ್ತಾನೆ, ಅಯ್ಯೋ ಇಲ್ಲೇ ಇತ್ತ ನಮ್ಮನೆ ಹತ್ತಿರಕ್ಕೇನೆ ಕೆಲಸ, ಸದ್ಯ ಆರಾಮಾಯ್ತು ಬಿಡ್ರಿ ಅಂತ ಹೇಳುತ್ತೆ. ಅಲ್ಲೇ ಹುಡುಗಿ ಹುಡುಕೋದಿಕ್ಕೆ ಅಂತ ಹೇಳಿ ಒಂದು 108 ಹುಡುಗಿರ ಒಂದು ಇಂಟರ್ವ್ಯೂ ಎಲ್ಲ ಮಾಡ್ತಾನೆ, ಕೊನೆಗೆ ಏನೋದು ಅಂದ್ರೆ ಪಕ್ಕ ರೋಡಲ್ಲೇ ಇರ್ತಾರೆ. ಅಯ್ಯೋ ಇಷ್ಟು ಹುಡುಕ್ಬೇಕಾಗಿತ್ತ ನಾವು, ಮೊದಲೇ ಯಾಕೆ ಗೊತ್ತಾಗಿಲ್ಲ ಅಂದ್ರೆ ನೀನು ಹಣೆ ಬರಹ, ಅದು ಕಂಕಣ ಬಲ ಅನ್ನೋದು ಕೂಡಿ ಬರಬೇಕಾಗತ್ತೆ, ಅದುವರೆಗೂ ಸಿಂತ ಆಗೋದಿಲ್ಲ. ಹಾಗೆ ಆ ಸಂಬಂಧವನ್ನ ಭಗವಂತ ಕೊಡಬೇಕು ಅಂತ ಹೇಳ್ತಿದ್ರೆ, ಹಾಗೆ ನೀನು ನೀಯೇ ತೃಣ ಪರ್ವತವು ಕುಸಿ ಏನು, ನೀ ಪತಿಕರಿಸೆ ಬಳಿಕಿನ್ನೇನು ಚಿಂತಿಸಲೇಕೆ, ನಿನ್ನ ಅನುಗ್ರಹ ಆಗಿಬಿಡ್ತು ಅಂತ ಹೇಳಿದ್ರೆ ನಾನು ಯೋಚನೆಯನ್ನೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದರೆ, ಇಂತಹ ಯಾವ ಸ್ವಾಮಿ ನೀನು ನನ್ನನ್ನ ಸಂರಕ್ಷಣೆಯನ್ನು ಮಾಡತಕ್ಕಂತಹವನಾಗಬೇಕು ಅಂತ ಹೇಳಿ, ರಕ್ಷಿಸು ನಮ್ಮ ನನವರತ ಎಂಬುದಾಗಿ ಹೇಳಿ, ಎಷ್ಟು ಮಾಡಲು ಮನ್ನತ ಪಡೆದಷ್ಟು ಎಂಬುದು ಲೋಕದಳು ಮತಿಗೆಟ್ಟ ಮಾನವ ಆಗುತ್ತಿದ್ದಾರೆ ಮಾನದ ಮಾತಿನಂದದಲ್ಲಿ, ಎಷ್ಟು ಮಾಡುವ ಮುನ್ನತ ಪಡೆದಷ್ಟು ಎಂಬುದು. ಆ ವ್ಯಕ್ತಿ ಏನು ಕೇಳಿಕೊಂಡು ಬಂದಿದ್ದಾನೋ ಅಷ್ಟನ್ನು ಮಾತ್ರ ಪಡೆಯೋದಕ್ಕೆ ಸಾಧ್ಯವೇ ಹೊರತು ಹೆಚ್ಚಿಗೆ ಪಡೀಲಿಕ್ಕೆ ಸಾಧ್ಯವೇನೋ ಅಂತಂದ್ರೆ ಏನು ಮಾಡುವುದು ಸಹಿತ ಸಾಧ್ಯ ಇಲ್ಲ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜೀತ ಮಾತೃದ ಕಸ್ಯ ಸಿದ್ಧನಮ್ಮ ಅಂತ ಹೇಳಿ ಭಗವಂತ ಅವನ ಹಣೆ ಬರಕ್ಕೆ ಇಷ್ಟು ಕೊಡಬೇಕು ಅಂತ ಹೇಳಿದ್ದು ಬಿಡುತ್ತೆ, ಅದಷ್ಟನ್ನ ಕೊಟ್ಟೆ ಬಿಡುತ್ತಾನೆ. ಆದ್ರೆ ನೀನು ಹೆಚ್ಚಿಗೆ ಬಯಸ್ತು ಅಂತ ಹೇಳಿದ್ರೆ ಅದು ಆಗತ್ತೆ ಅಂತಂದ್ರೆ ಅದು ನೀನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಗೌತಮ ಋಷಿಗಳು ವಸಿಷ್ಠರ ಸಾಮ್ಯವನ್ನ ಬಯಸಿದ್ರು, ಕೊನೆಗೇನಾಯ್ತು ಅಂತ ಹೇಳಿದ್ರೆ ಮಾಡಿರತಕ್ಕಂತಹ ಸಕಲ ರೀತಿಯಾಗಿರ್ತಕ್ಕಂಥ ತಪಸ್ಸು ಸಹಿತ ಶಾಪದಲ್ಲಿ ಪರ್ಯವಸಾನವಾಗಿ ಬಿಡ್ತು. ಚಿಕ್ಕವರು ದೊಡ್ಡವರಿಗೆ ಶಾಪವನ್ನು ಕೊಟ್ಟಾಗ ಅವರು ಮಾಡಿರತಕ್ಕಂತಹ ಪುಣ್ಯ ಹ್ರಾಸವಾಗತ್ತೆ, ಆದರೆ ದೊಡ್ಡವರು ಚಿಕ್ಕವರಿಗೆ ಏನಾದರೂ ಸಹಿತ ಶಾಪವನ್ನು ಕೊಟ್ಟು ಬಿಡ್ತು ಅಂತ ಹೇಳಿದ್ರೆ ಅವರಿಗೆ ಪುಣ್ಯ ಎಂಬತಕ್ಕಂಥದ್ದು ಹ್ರಾಸವಾಗೋದಿಲ್ಲ, ಇನ್ನೂ ಸಣ್ಣವರಿಗೆ ಸಾಧನೆ ಎಂಬತಕ್ಕಂಥದ್ದು ಆಗತ್ತೆ.
ಈ ಪ್ರಕಾರವಾಗಿ ಹೇಳ್ತಾ ಎಷ್ಟು ಮಾಡಲು ಇಂದ ಮನ್ನ ಪಡೆದಷ್ಟು ತಾ ಪಡೆದಷ್ಟು ಎಂಬುದು ಲೋಕದಳು ಮತಿಗೆಟ್ಟ ಮತಿಗೆಟ್ಟು ಮಾನವರಾಡುತ್ತಿಹರ ಮಾತಿನಂದದಲ್ಲಿ. ಆದರೆ ಮನುಷ್ಯನಾಗಿರ್ತಕ್ಕಂತಹವನು ಬೇಕಾದಷ್ಟು ಮಾತಾಡ್ತಾ ಇರ್ತಾನೆ, ನಾ ಆಗಿದ್ರೆ ಹಿಂಗಾಗ್ಬಿಡ್ತಿದ್ದೆ ಹಿಂಗಾಗ್ಬಿಡ್ತಿದ್ದೆ ಅಂತಂದೇಳಿ ಯಾವುದನ್ನೂ ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಇಂತಿದ್ದ ಅಂತದನ್ನ ಇವನನ್ನು ಮಾಡಲೇಬೇಕು ಅಂತ ಹೇಳಿ ಅವನ ಹಣೆಯಲ್ಲಿ ಬರೆದು ಬಿಟ್ಟಿರ್ತಾನೆ. ಅದನ್ನು ಏನು ಮಾಡಿದ್ರು ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಲಾಟೆ ಲಿಖಿತ ರೇಖ ಪರಿಮಾಷ್ಟಂ ನೈವ ಶಕ್ಯತೆ, ಹಣೆ ಬರಹ ಇದೆಯಲ್ಲ ಅದನ್ನು ಏನು ಮಾಡಿದ್ರು ಸಹಿತ ವ್ಯತ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಟ್ಟವಾರಿಂದಾಯ್ತು ಧ್ರುವನಿಗೆ ಕೊಟ್ಟವರ ತಪ್ಪಿತೆ ಕುಚೇಲಗೆ ಇಷ್ಟ ಬಾಂಧವ ನೀನು ರಕ್ಷಿಸು ನಮ್ಮ ನನವರತ. ಧ್ರುವರಾಜರು ಪಟ್ಟವನ್ನ ಪಡಿಬೇಕು ಅಂತ ಹೇಳಿ ಅಂದುಕೊಂಡ್ರು, ಅಲ್ಲೇ ಕಾಯ್ಕೊಂಡಿದ್ರೆ ಆಗೋಗ್ಬಿಡೋದು, ಅದೆಲ್ಲ ಆಗೋದಿಲ್ಲ, ನಾ ತಪಸ್ಸನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಟ್ಟವಾರಿಂದಾಯ್ತು ಧ್ರುವಗೆ ಕೊಟ್ಟವರ ತಪ್ಪಿತೆ ಕುಚೇಲಗೆ ಇಷ್ಟ ಬಾಂಧವ ನೀನು. ಧ್ರುವರಾಜರಿಗೆ ಪಟ್ಟ ಎಂಬತಕ್ಕಂಥದ್ದನ್ನ ಭಗವಂತನೇ ಕೊಡ್ತಾ ಇದ್ದಾನೆ. ಚಿಕ್ಕಮ್ಮ ಅಪಮಾನವನ್ನು ಮಾಡಿಬಿಟ್ರು, ತಾಯಿಯ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದಾರೆ ನಾವಿನ್ನೂ ಯಾಕೆ ಭೂಮಿ ಮೇಲೆ ಇರಬೇಕು ಅಂತ ಹೇಳಿದ್ರೆ ಬೇಕಾದಷ್ಟು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. ಆಗ ನಾವು ಹೇಗೆ ಬದುಕಿದ್ದೀವಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಾಯಿ ಉತ್ತರವನ್ನು ಕೊಡ್ತಾ ಇದ್ದಾರೆ, ನಾವು ಬದುಕಿರೋದು ಯಾರ ಕೃಪೆಯಿಂದಲೂ ಸಹಿತ ಅಲ್ಲ, ಭಗವಂತ ಇವತ್ತಿನ ಸಹ ನಮ್ಮನ್ನ ರಕ್ಷಣೆಯನ್ನ ಮಾಡಿದ್ದಾನೆ ಹೊರತುನೂ ಬೇರೆ ನಮ್ಮನ್ನು ಯಾರೂ ಸಹಿತ ರಕ್ಷಣೆ ಮಾಡತಕ್ಕಂತಹವರಲ್ಲ. ಹಾಗಿದ್ರೆ ಭಗವಂತ ಎಲ್ಲಿದ್ದಾನೆ ಅವನನ್ನು ತೋರಿಸೋದು ತೋರಿಸಲಿಕ್ಕಾಗತ್ತ ಅಂದ್ರೆ ಆಗಲ್ಲ, ಏನೋ ನಾನು ಮಧುವನದಲ್ಲಿದ್ದಾನೆ ಅಂತ ಹೇಳಿ ಕೇಳಿದ್ದೀನಿ ಅಂತಂದ್ರೆ ಅಲ್ಲೇ ವನ ಅಂತ ಹೇಳಿದ್ರೆ ಸಜ್ಜೀವನಾಶಿಗಳ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನಂತ ಭಗವಂತ. ಹಾಗಿದ್ರೆ ನಾನು ತಪಸ್ಸು ಮಾಡ್ತೀನಿ ಅಂತ ಹೇಳಿ ತಪಸ್ಸು ಮಾಡುದು, ತಪಸ್ಸು ಮಾಡಿದ ನಂತರದೊಳಗಡೆಗೆ ಭಗವಂತ ಪ್ರತ್ಯಕ್ಷನಾದ. ಏನ್ ಬೇಕು ವರ ಅಂತ ಹೇಳಿ ಕೈವಲ್ಯವನ್ನು ಕೊಡತಕ್ಕಂತ ಭಗವಂತ ಎದುರುಗಡೆ ಇದ್ರು ಸಹಿತ ಭಗವಂತ ಹೇಗೆ ಆಟ ಆಡಿಸ್ಬಿಡ್ತಾನೆ ನೋಡ್ರಿ. ಅಲ್ಲೇ ನಾವು ಅನ್ಕೊಂಡ್ಬಿಡ್ತೀವಿ ದೇವ್ರ ಏನಾನ ನಮ್ ಎದುರುಗಡೆ ಬರ್ಲಿ ಏನ್ ಕೇಳ್ಕೊಳ್ತೀನಿ ನೋಡ್ರಿ ಹೆಂಗಿರುತ್ತೆ ಅಂತಂತ ಹೇಳಿ. ಅಲ್ಲ ಎದುರುಗಡೆಗೆ ಇದ್ರೆ ಏನ್ ಕೇಳ್ಕೊಳ್ತೀಯ ನೀನು ಅಂತಂತ ಹೇಳಿದ್ರೆ 100,000 ರೂಪಾಯಿ ಕೊಡು ಅಂತ ಕೇಳ್ಕೊಳ್ತೀಯ, ಅದು 1 ಕೋಟಿ ರೂಪಾಯಿ ಕೇಳ್ಕೊಳ್ತೀಯ ಅಷ್ಟೇನೆ ಹೊರತು ಬೇರೆ ಏನು ಕೇಳ್ಕೊಳ್ಳೋದಿಲ್ಲ. ಏನ್ ಕೇಳ್ಕೋಬೇಕು ಅನ್ನೋದು ಸಹಿತ ನಮ್ಗೆ ಇವತ್ತು ಗೊತ್ತಿಲ್ಲ. ಅಲ್ಲ ಬೇಡುವೇನು ನಾನಂತ ಬೇಡದಕ್ಕುದ ದೇವ ನೀಡೆನೆಂಬುದು ನಿನ್ನ ಮನದೊಳಿಚ್ಛೆ, ನೀನ್ ಕೊಡಬೇಕು ಅಂತ ಹೇಳಿ ನೀನು ಸಂಕಲ್ಪ ಮಾಡಿದ್ರೆ ಅದನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಬೇರೆಯವರನ್ನ ಕೇಳುವಂತಹ ಮನಸ್ಸನ್ನೇ ಕೊಡಬೇಡ ಅಂತ ಹೇಳ್ತಿದ್ದಾರೆ. ನಮ್ಗಂತದ್ದಾಗತ್ತ ಅಂತಂತ ಹೇಳಿದ್ರೆ ಅಂತದ್ದಾಗೋದೇ ಇಲ್ಲ, ನಮ್ದು ಎಲ್ಲ ಇದ್ರು ಸಹಿತ ಇನ್ನೊಂದಿರ್ಲಿ ಅಂತ ಹೇಳಿ ಇನ್ನೊಂದಿರ್ಲಿ ಅಂತಂತ ಹೇಳಿ ಈ ದುಷ್ಟಬುದ್ಧಿ ಎಂಬತಕ್ಕಂಥದ್ದು ಬಿಡೋದೇ ಇಲ್ಲವಂತೆ. ಆಸೆ ಎಂಬುದು ಅಜನ ಲೋಕ ಮುಟ್ಟುತ್ತಿದೆ. ಅಲ್ಲ ಇಷ್ಟು ದೊರೆತರೆ ಮತ್ತಷ್ಟರ ಆಸೆ, ಮತ್ತಷ್ಟು ದೊರೆತರೆ ಇನ್ನಷ್ಟರ ಆಸೆ, ಕಡು ಸುಖವ ಕಾಂಬಾಸೆ. ಒಂದು ಬಂಗಾರದ ಉಂಗುರ ಇಟ್ಕೊಂಡಿರ್ತಾನೆ, ಒಂದು ಸಾಲದೆ ಏನೋ ಅಂತಂದ್ರೆ ಇನ್ನೊಂದಿರ್ಲಿ ಇನ್ನೊಂದಿರ್ಲಿ ಅಂತಾನೆ. ಅಲ್ಲ ಯಾಕೆ ಇನ್ನೂ ಸ್ವಲ್ಪ ಬರ್ಲಿ ಅಂತಂತ ಹೇಳಿ ಎಷ್ಟು ಹಾಕಿದ್ರು ಸಹಿತ ಅದು ತೃಪ್ತಿ ಎಂಬತಕ್ಕಂಥದ್ದೇ ಇಲ್ಲ. ಹೋಗ್ಲಿ ಬಂಗಾರದ ಉಂಗುರಗಳು ಬರುತ್ತಲ್ಲ, ಅಲ್ಲ ಅದು ನಾವು ಕೈಗೆ ಹಾಕೊಳ್ಳೋದಕ್ಕಿಂತ ಪೆಟ್ಟಿಗೆಲಿ ಇಟ್ಟಿರೋದೇನೆ ಹೆಚ್ಚಿಗೆ ಕಾಲ ಅಂತ. ಎಷ್ಟೊತ್ತು ಹಾಕೋತೀವಿ ನಾವು ಅಂತಂದ್ರೆ ಫಂಕ್ಷನ್ಗೆ ಹೋದಾಗ ಏನೋ 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಹಾಕೋದು, ಅಥವಾ ಊರ್ಗೆ ಹೋಗಿತ್ತು ಅಂದ್ರೆ ಒಂದು 5 ದಿವಸ ಹಾಕೊಂಡಿದ್ದೇವೇನಪ್ಪ ಅಜ್ಜನೇ. ಮನೆಗೆ ಬಂದ ತಕ್ಷಣ ಯಾರನ್ನ ಏನೋ ಅನ್ಕೊಂಡ್ಬಿಡ್ತಾರೆ, ಒಳಗಡೆ ಇಡ್ರಿ ಟಕ್ಕನ್ ತೆಗೆದಿಟ್ಟು ಬಿಡ್ತಾರೆ. ಅಲ್ಲೇ 8 ದಿವಸ ಹಾಕೊಳ್ತಾನೆ ಆಗಲ್ಲ, ಅಂದ್ರೆ ಪೆಟ್ಟಿಗೆ ಒಳಗಡೆಗೆ ಎಷ್ಟು ವರ್ಷಗಳಿರುತ್ತೆ ಅಂತಂದ್ರೆ ಸದ್ಯ ಅದು ಕೊಳತೋಗಲ್ಲ, ಅದು ಅದರಿಂದ ಅದು ಹಾಗೆ ಉಳ್ಕೊಳ್ಳುತ್ತೆ. ಕೊಳತೋಗಂತ ಪದಾರ್ಥ ಆಗಿದ್ರೆ ಯಾರೂ ಸಹಿತ ಇಟ್ಕೊಳ್ತಾನೆ ಇರಲಿಲ್ಲ. ಹೀಗೆ ಹೇಳ್ತಾ ಆ ಧ್ರುವರಾಜರಿಗೆ ಕೈವಲ್ಯವನ್ನು ಕೊಡ್ತಕ್ಕಂಥ ಭಗವಂತ ಎದುರುಗಡೆ ಇದ್ದರೂ ಸಹಿತ ಏನು ಕೇಳ್ಕೋಬೇಕು ಅಂತ ಗೊತ್ತಿಲ್ಲ, ನನಗೆ ರಾಜ್ಯ ಬೇಕು ಅಂತ ಕೇಳ್ಕೊಂಡ್ರು. ಭಗವಂತ ಬಹಳ ಬುದ್ಧಿವಂತ, ಯೋಚನೆ ಮಾಡಬೇಡ ಆ ರಾಜ್ಯವನ್ನು ಕೊಡ್ತೀನಿ ಧ್ರುವ ಪದವಿಯನ್ನು ಸಹಿತ ಕೊಡ್ತೀನಿ. ಕೊಟ್ಟ ಮರುಕ್ಷಣದಲ್ಲಿ ಅದೃಶ್ಯನಾಗಿಬಿಟ್ಟ, ಅದೃಶ್ಯನಾದ ಮೇಲಿಂದ ಜ್ಞಾನೋದಯವಾಯಿತು. ವಿಪ್ರಾ ಪಶ್ಚಿಮ ಬುದ್ಧಯ, ಭಗವಂತ ಹೇಗೆ ಆಟ ಆಡಿಸ್ಬಿಡ್ತಾನೆ ಅಂತಂದ್ರೆ ಏನ್ ಬೇಕು ಕೇಳ್ಕೊಳ್ಳಿ ಅಂತಂತ ಹೇಳಂತಾರೆ. ಇವನೇನು ಮಾಡಿದ್ರೆ 1 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳ್ಕೊಳ್ತಾನೆ. ಅವ್ನು ಹೇಳ್ತಾನೆ ಇಲ್ಲ ಪರವಾಗಿಲ್ಲ ನೀವು ಬ್ಯಾಂಕ್ ಚೆಕ್ ಬರ್ಕೊಡ್ರಿ ಪರವಾಗಿಲ್ಲ ಅಂತಂದೇಳಿ ಬ್ಯಾಂಕ್ ಚೆಕ್ ಕೊಡ್ತಂದ್ರೆ ಇಲ್ಲ ಇಲ್ಲ 1 ಲಕ್ಷ ರೂಪಾಯಿ ಸಾಕು ಅಂತ ಹೇಳಿ ಬರ್ಕೊಂಡ್ಬಿಡ್ತಾನೆ. ಆಮೇಲೆ ಅನ್ಕೊಳ್ತಾನೆ ಅಯ್ಯೋ 1 ಲಕ್ಷ ರೂಪಾಯಿ ಅಂತ ಅಂದ್ರೆ ಮತ್ತೆ ಇಲ್ಲಿ ಬರೋದಕ್ಕೋಸ್ಕರನೇ 10,000 ರೂಪಾಯಿ ಖರ್ಚಾಗಿದೆ, 10,000 ರೂಪಾಯಿನ ಬರ್ಕೊಬಾರ್ದಾಗಿಂತ ಅಂತ ಹೇಳುತ್ತೆ. ಇಂತಹ ದುಷ್ಟಬುದ್ಧಿ ಇರತಕ್ಕಂಥದ್ದು ಮನುಷ್ಯನಿಗೆ. ಆನಂತರದಲ್ಲಿ ಭಗವಂತನನ್ನ ಎಷ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು, ಸ್ವಾಮಿ ನಾನು ಮೋಕ್ಷವನ್ನು ಕೇಳಬೇಕಾಗಿತ್ತು, ಯಾವುದೋ ಲೋಕವನ್ನು ಚಿಂತನೆಯನ್ನು ಮಾಡಿಬಿಟ್ನಲ್ಲ ಅಂತ ಹೇಳಿದಾಗ
ಅವರು ಶ್ರೀಪಾದರಾಜರಾದಂತಹ ಸಂದರ್ಭದ ಒಳಗಡೆ ಹೇಗೆ ಕೇಳ್ತಾ ಇದ್ದಾರೆ ಅಂದ್ರೆ ಮೋಸ ಹೋದೇನಲ್ಲ ಸಕಲವು ವಾಸುದೇವವಲ್ಲ, ಮೋಸ ಹೋಗಿಬಿಟ್ಟೆ, ಯಾವುದೋ ಲೋಕವನ್ನು ನಾನು ಚಿಂತನೆಯನ್ನು ಮಾಡಿಬಿಟ್ಟೆ ಹೊರತು ಭಗವಂತನ ಸ್ಥಾನವನ್ನ ಕೇಳಲಿಲ್ವಲ್ಲ ಅಂತ ಹೇಳಿ. ಆದ್ರೆ ಅಶ್ವದೇವಿ ಮಾಡಿ ಆಯ್ತು, ಯೋಚನೆ ಮಾಡಬೇಡ್ರೆ, ಮುಂದೆ ನಿಮಗೆ ಆ ಸ್ಥಾನವನ್ನು ಸಹಿತ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಹಾಗೆ ಪಟ್ಟವಾರಿಂದಾಯ್ತು ಧ್ರುವನಿಗೆ, ಕೊಟ್ಟವರ ತಪ್ಪೀತೆ ಕುಚಲಗೆ ಕುಚೇಲಗೆ ಇಷ್ಟ ಬಾಂಧವ ನೀನು. ಕೊಟ್ಟವರ ತಪ್ಪುತ ಅಂತ ಹೇಳಿದ್ರೆ ಧ್ರುವರಾಜನಿಗೂ ಸಹಿತ ಕೊಟ್ಟಂತವರ ತಪ್ಪಲಿಲ್ಲ, ಕುಚೇಲರಿಗೆ ತಪ್ಪತ್ತೇನೋ ಅಂತ ಹೇಳಿದ್ರೆ ಅವರಿಗೂ ಸಹಿತ ತಪ್ಪಲಿಲ್ಲ. ಎಷ್ಟಿತ್ತು ಸಾಲ ಭಗವಂತನ ಹತ್ತಿರಕ್ಕೆ ಅಂತ ಹೇಳಿದ್ರೆ ಕೇವಲ ಒಂದು ಮುಷ್ಟಿಯಷ್ಟು ಅವಲಕ್ಕಿ, ಅದೇ ಬಾಕಿ ಇದ್ದಿದ್ದು. ನೀನು ಅದನ್ನು ಕೊಡೋವರೆಗೂ ಸಹಿತ ಹೋಗಲ್ಲ. ಅಂದ್ರೆ ಕೆಲವೊಂದು ರೋಗಾದಿ ಉಪದ್ರವಗಳು ಬಂದ್ಬಿಡುತ್ತೆ, ಅಲ್ಲೇ ಹೊಟ್ಟೆನು ಹೊಟ್ಟೆನು ಅಂತ ಹೇಳಿ ಯಾವ್ಯಾವ ಡಾಕ್ಟರ್ಗಳಿಗೆ ತೋರಿಸ್ತಾನೆ, ಸ್ಕ್ಯಾನಿಂಗ್ ಮಾಡಿಸ್ತಾನೆ, ಅಲ್ಲೇ MRI ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ, ಏನು ಮಾಡೋದು ಗೊತ್ತಲ್ಲ. ಅಲ್ಲೇ ತಲೆನೋವು ಇನ್ನೊಂದು ಮತ್ತೊಂದು ಎಲ್ಲಾನು ಸಿಕ್ಕಾಗುತ್ತೆ. ಆದ್ರೆ ಈ ಹೊಟ್ಟೆ ನೋವು ಇದೆಯಲ್ಲ, ಅದು ಯಾವ ಸ್ಕ್ಯಾನಿಂಗು ಸಿಕ್ಕಾಕುವಂಥದ್ದಲ್ಲ, ಅಂಥ ನೋವು ಹೊಟ್ಟೆ ನೋವು ಮಾತ್ರ ವಿಶಿಷ್ಟವಾಗಿರ್ತಕ್ಕಂಥದ್ದು. ಸ್ಕ್ಯಾನಿಂಗ್ 1000 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ಯಾವುದೋ ಒಬ್ಬ ಡಾಕ್ಟರ್ ಹತ್ರ ನೀವು ಅದು ಹೋಗಿ ನೋಡ್ರಿ ಒಂದ್ಸರಿ ಟ್ರೈ ಮಾಡ್ರಿ ಅಂತ ಹೇಳಿ ಅಲ್ವೇ, ಅವನು 10 ರೂಪಾಯಿನ ಮಾತ್ರೆ ಬರ್ಕೊಡ್ತಾನೆ, ಅದು ತಗೊಂಡು ವಾಸಿ ಆಗೋಗ್ಬಿಡುತ್ತೆ. ಅದು ಹೇಗಾಯ್ತು ಅಂದ್ರೆ ಅವನ ಕರ್ಮ ಅಲ್ಲಿ ಬಂದು ಹೋಗಬೇಕು ಅಂತ ಹೇಳಿರುತ್ತೆ. ಅಲ್ಲಿವರೆಗೂ ಸಹಿತ ನೀನು ಸುತ್ತಾಡ್ತಾನೆ ಇರಬೇಕು, ಸುತ್ತಿ ಸುತ್ತಿ ಸುಣ್ಣ ಧರಳ ಆಯಿತಿ ದೇಹ. ಹೋದ ಮೇಲಿಂದ ಅಯ್ಯೋ ಇಷ್ಟು ಕಷ್ಟಪಡಬೇಕಾಯ್ತಾ, ಮೊದಲೇ ಗೊತ್ತಿದ್ರೆ ನಿನ್ನ ಕರ್ಮ 5 ವರ್ಷ ಹೊಟ್ಟೆ ನೋವು ಅನುಭವಿಸಬೇಕಾಗಿತ್ತು. ಆ ಕರ್ಮ ಕಳೆದ ಮೇಲಿಂದ ಆ ಸಂಪರ್ಕವನ್ನ ಭಗವಂತ ಕೊಡ್ತಾನೆ, ಅಲ್ಲಿವರೆಗೂ ಸಹಿತ ಕೊಡೋದಿಲ್ಲ. ಹಾಗೆ ಒಂದು ಹಿಡಿ ಅವಲಕ್ಕಿಯ ಸಾಲ ಉಳ್ಕೊಂಡಿತ್ತು. ಯಾಕೆಂದ್ರೆ ಗುರುಪತ್ನಿ ಸಾಂದಿಪಿನ್ಯಾಚಾರ್ಯರ ಪತ್ನಿ ಆಗಿರ್ತಕ್ಕಂತಹ ಅವರು ಒಂದು ಹಿಡಿ 2 ಹಿಡಿ ಅವಲಕ್ಕಿ ಕೊಟ್ರು, ಒಂದು ಹಿಡಿ ಅವಲಕ್ಕಿಯನ್ನ ಕೃಷ್ಣನಿಗೆ ಕೊಟ್ಟು ಉಳಿದಿದ್ದನ್ನು ನೀನು ತಗೊಂಡು ಹೋದ್ರು. ಅರಣ್ಯದ ಒಳಗಡೆಗೆ ಮಳೆ ಪ್ರಾರಂಭವಾಯಿತು, ಅಲ್ಲ ಮಳೆಯನ್ನ ಭಗವಂತ ಸೃಷ್ಟಿ ಮಾಡಿದ. ಇಲ್ಲಿ ಬಂದ್ರೆ ಮಾತ್ರ ನಾವು ಸಂತೋಷ ಪಡ್ತೀವಿ, ಆದ್ರೆ ಅಲ್ಲ ಹಂಗಲ್ಲ. ಅದೇ ಮಳೆಯನ್ನ ಭಗವಂತ ಸೃಷ್ಟಿ ಮಾಡಿದ, ಇನ್ನೇನು ಹೊರಡೋಷ್ಟೊಳಗಡೆ ಮಳೆ ಪ್ರಾರಂಭವಾಯಿತು. ಇಬ್ರು ಪಕ್ಕದ ನಿಂತ್ಕೊಂಡಿದ್ದಾರೆ, ಎಷ್ಟೊತ್ತಾದ್ರೂ ಸಹಿತ ಮಳೆ ನಿಲ್ಲಲಿಲ್ಲ. ಅರೆ ಹೊಟ್ಟೆ ಹಸು ಪ್ರಾರಂಭವಾಗುತ್ತಾ ಇದೆ, ತಡೆಯಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರನೇ ವರ್ಣಾಶ್ರಮಗಳು ಅಂತ ಹೇಳ್ತಕ್ಕಂಥದ್ದು. ಬ್ರಾಹ್ಮಣರಿಗೆ ಹೆಚ್ಚಿಗೆ ಹೊಟ್ಟೆ ಹಸು ತಡಿಯಕ್ಕಾಗಲ್ಲ, ತಡಿಯಕ್ಕಾಗಲ್ವ ಅಂತಂದ್ರೆ ಅವ್ರು ಏಕಾತ್ಸಿ ಮಾಡ್ತಾರೆ ನೋಡ್ರಿ. ಅಲ್ಲ ಅದರಿಂದ ಆದ್ರೆ ಕ್ಷತ್ರಿಯರಿಗೆ ಸ್ವಲ್ಪ ಸಹನ ಶಕ್ತಿ ಎಂಬತಕ್ಕಂಥದ್ದು ಇರುತ್ತೆ. ಹಾಗೆ ಅವರ ವರ್ಣಾಶ್ರಮದ ಧರ್ಮಗಳನ್ನ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಏನಾದ್ರೂ ಸಹಿತ ಒಂದು ಕತ್ತಿಯನ್ನ ಕೈಗೆ ಕೊಟ್ಬಿಟ್ಟು ಅಲ್ಲೇ ಸ್ವಲ್ಪ ಕುಯ್ಕೊಳ್ಳಿ ಅಂತ ಹೇಳಿದ್ರೆ ಕುಯ್ಕೊತೀವ, ಅಚಾನಕ್ಕಾಗಾಯ್ತು ಅಂದ್ರೆ ಅಷ್ಟೇನೆ. ಆದ್ರೆ ಕ್ಷತ್ರಿಯರಿಗೆ ಹಾಗಲ್ಲ, ತಾವು ಸ್ವತಃ ಯುದ್ಧಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ಕ್ಷತ್ರಿಯರಲ್ಲ, ಆ ಕ್ಷತ್ರಿಯರ ಹೆಂಡತಿ ರಾಜನ ಪತ್ನಿ ಆಗಿರ್ತಕ್ಕಂತಹ ಅವಳು ಯುದ್ಧಕ್ಕೆ ಹೋಗಬೇಕಾಗಿದ್ರೆ ಪಟ್ಟದ ಕತ್ತಿಯನ್ನ ತೆಗೆದು ಬಂಧಲಿ ಹೀಗೆ ತಂದು ರಕ್ತದ ತಿಲಕವನ್ನ ಇಡ್ತಾರಂತೆ. ಅಲ್ಲೇ ಇವತ್ತು ಯಾವ್ದಾನ ಹೆಣ್ಮಕ್ಳಿಗೆ ಕೊನೆಗೆ ಯಾವ್ದು ಅಂತ ಕೇಳಿದ್ರು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೀನಿ ಬಾಯಿಲಿ ಅಂತ ಹೇಳಿ ಚಾಕು ಕೊಟ್ಬಿಟ್ಟು ಅಲ್ಲೇ ಒಂದ್ ಸ್ವಲ್ಪ ಹಿಂಗಂದ್ ತಿಲಕ ಇಡೋ ಅಂತ ಹೇಳ್ತಿದ್ರೆ ಏ ನಮ್ಮಲ್ಲಿ ಅದನ್ನೇ ಇಲ್ಲ, ಕುಮಾರ ಇದೆ ಬೇಕಿದ್ರೆ ಅದು ಇಡ್ತೀನಿ ಇದೇ ಇಟ್ಬಿಡ್ತಾರೆ. ಅದೇ ಕ್ಷತ್ರಿಯರ ಧರ್ಮ ಬೇರೆ, ಬ್ರಾಹ್ಮಣರ ಧರ್ಮ ಎಂಬತಕ್ಕಂಥದ್ದು ಬೇರೆ, ಅಲ್ಲೇ ವ್ಯತ್ಯಾಸವಾಗುತ್ತೆ ಸಹನ ಶಕ್ತಿ. ಹಾಗೆ ಇಲ್ಲಿ ಹೇಳ್ತಿದ್ದಾರೆ ಹೊಟ್ಟೆ ಹಸು ಪಾಪ ತಡಿಲಿಕ್ಕೆ ಆಗ್ಲಿಲ್ಲ, ಏಕಾದಿ ಉಪವಾಸ ಮಾಡ್ತಿರ್ಲೋ ಅವ್ರು ಒಂದ್ ಕೆಳಕ್ ಹೋಗ್ಬಿಡ್ರೆ, ಅವ್ರು ಏಕಾದಿ ಉಪವಾಸ ಮಾಡ್ತಾ ಇದ್ರು ಅಲ್ಲೇ ಅವತ್ತು ಮಾತ್ರ ಶಕ್ತಿ ಬಂದು ಬಿಡುತ್ತೆ. ಆಗ ಒಂದು ಹಿಡಿ ಅವಲಕ್ಕಿಯನ್ನು ತಿನ್ನಬೇಕು, ಏನು ಮಾಡೋದು ಅನ್ನೋದು ಕೃಷ್ಣಂಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಇಲ್ಲಿ ತುಂಬಾ ಮಳೆ ಬರ್ತಾ ಇದೆ, ನಾನು ಆ ಮರದ ಹತ್ರಕ್ಕೆ ಹೋಗ್ತೀನಿ. ಭಗವಂತ ಅವಕಾಶ ಮಾಡಿಕೊಟ್ಟ, ಯಾಕೆಂದ್ರೆ ಸಾಲ ಎಲ್ಲಿವರೆಗೂ ತೀರಲ್ವೋ ಅಲ್ಲಿವರೆಗೂ ಸಹಿತ ಬಡತನ ಕಂಟಿನ್ಯೂ ಅಂತ ಹೇಳ್ತಾ ಇದ್ದ. ಹೋದ್ರು ಒಂದು ಹಿಡಿ ಅವಲಕ್ಕಿಯನ್ನು ಬಾಯಿಗೆ ಹಾಕೊಳ್ತಾ ಇದ್ದಾರೆ, ಕಟ ಕಟ ಕಟಕಡ ಶಬ್ದ ಬರ್ತಾ ಇದೆಯಂತೆ. ಈಗಿಂದ ಆದ್ರೆ ಪೇಪರ್ ಅವಲಕ್ಕಿ ಅಂತಾರಲ್ಲ, ಮೈಲಾನ್ ಅವಲಕ್ಕಿ ಅಂತ ಹೇಳಿ, ಅಂತದ್ದೆಲ್ಲ ಅಲ್ಲ, ಅದೆಲ್ಲ ಮಡಿಲ್ ಕುಟ್ಟದಂತಾದ್ದು. ಅದ್ರಾಗ ಅದು ಯಾವುದು ಇಲ್ಲವೇ ಇಲ್ಲ ಅಂತಿಟ್ಕೊಳ್ರಿ, ರೆಡಿಮೇಡ್ ಸಿಗುತ್ತೆ ಅದನ್ನೇ ತಂದು ಬಿಡುವಂತದ್ದು. ಅದನ್ನ ಹಾಕೊಂಡಾಗ ಶಬ್ದ ಬಂತಂತೆ, ಭಗವಂತ ಕೇಳ್ತಾ ಇದ್ದಾನೆ ಏನದು ಶಬ್ದ ಅಂತ ಹೇಳಿ. ಏನಿಲ್ಲ, ಮಳೆ ನೆಂದು ಬಿಟ್ರಲ್ಲ ಚಳಿಗೆ ಹಲ್ಲು ಕಡಿತಾ ಇದೀನಿ, ಗಡಗಡಗಡ ಅಂತ ಹೇಳಿ ಶಬ್ದ ಅದು ಅಂತ ಹೇಳಿದ್ರು. ಹೌದಾ, ಬಹಳ ಸಂತೋಷ ಅಂತಂದು. ಕೊನೆಗೆ ಹೇಗಾಯ್ತು ಅಂದ್ರೆ ಹಸಿಲೆಗೆ ದೇಹದಲ್ಲಿ ಕಂಪನ ಉಂಟಾಗ್ತಾ ಇತ್ತು, ಅಂತಹ ಸ್ಥಿತಿಯನ್ನು ಕೊಟ್ಟ ಭಗವಂತ. ಕೊನೆಗೆ ದೇವರ ದರ್ಶನಕ್ಕೆ ಬರುವ ಸಂದರ್ಭದೊಳಗಡೆಗೆ ಏನೋ ಒಂದು ಹಿಡಿ ಅವಲಕ್ಕಿ ಸಾಲ ಇತ್ತೋ ಅದು ಮಾತ್ರ ಮನೆಯೊಳಗಡೆ ಆಗಿದೆ, ಬೇರೆ ಇನ್ಯಾವುದು ಇರ್ಲಿಲ್ವ ಅಂತಂದ್ರೆ ಭಗವಂತ ಅದನ್ನು ಮಾತ್ರ ಉಳಿಸ್ತಾ ಇದ್ದಾನೆ.
ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಬಂದು ಎರಡು ಹಿಡಿ ತಗೊಂಡ್ಬಂದಿದ್ದು, ಒಂದು ಹಿಡಿಯನ್ನು ತಗೊಂಡ್ಬಂದು ಭಗವಂತ ಅವರಿಗೆ ಕೊಟ್ಟಿದ್ದಾರೆ, ಭಗವಂತನಿಗೆ ಕೊಟ್ಟಿದ್ದಾರೆ ಸುಧಾಮರು. ಅವರು ಕೊಟ್ಟಂತಹ ವರ ಎಂಬತಕ್ಕಂಥದ್ದು ಪೂರ್ಣವಾಗ್ತಾ ಇದೆ. ಒಂದೇ ಹಿಡಿ ಇದ್ದು ಬ್ಯಾಲೆನ್ಸು ಕೊಟ್ಟರು, ಸಂಪತ್ತು ಎಂಬತಕ್ಕಂಥದ್ದು ಬರ್ತಾ ಇದೆ. ಹಾಗೆ ಪಟ್ಟವಾರಿಂದಾಯಿತು ಧ್ರುವನಿಗೆ ಕೊಟ್ಟವರ ತಪ್ಪಿ ಇದೆ ಕುಚಲಗೆ ಇಷ್ಟ ಬಾಂಧವ ನೀನು. ಸಂಪತ್ತು ಬಂತಲ್ಲ ದ್ವಾರಕಾಪಟ್ಟಣದಿಂದ ಬರ್ತಾ ಇದ್ದಾರಂತೆ, ಬರ್ತಾ 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 ಆ ದ್ವಾರಕಾಪಟ್ಟಣವನ್ನೇ ಚಿಂತನೆಯನ್ನ ಮಾಡ್ತಾ ಮತ್ತೆ ಪುನಃ ದ್ವಾರಕಾಪಟ್ಟಣಕ್ಕೆ ಬಂದ್ರಂತೆ. ಅದು ಮಿನಿ ದ್ವಾರಕಾಪಟ್ಟಣ ಇದ್ದಂತೆ ಇದ್ದದ್ದು. ಅಯ್ಯೋ ನಾನು ನೆನೆಸ್ಕೊಂಡು ಭಗವಂತನ ಒಂದು ಸಾನ್ನಿಧ್ಯವನ್ನ ಚಿಂತನೆಯನ್ನ ಮಾಡ್ತಾ ಬರ್ತಾ ಇದ್ದೀನಿ, ಮತ್ತೆ ಅಲ್ಲಿಗೆ ಬಂದ್ಬಿಟ್ಟ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಮಕ್ಕಳೆಲ್ಲ ಬಂದು ಕರೆದ್ರಂತೆ, ಅಪ್ಪ ಯಾಕೆ ಹೋಗ್ತಾ ಇದೀವಿ ನಮ್ಮನೇನೆ ಅಂತಂದ್ರಂತೆ. ಅಲ್ಲ ನಾವು ಹೋಗೋವಾಗ ಈ ಸ್ಥಿತಿ ಇತ್ತು, ಈಗ ನೋಡಿದ್ರೆ ಇಂಥ ಸ್ಥಿತಿ ಆಗಿದೆಯಲ್ಲ ಅಂದ್ರು. ಅದು ಏನಪ್ಪ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಒಳ್ಳೆ ಮ್ಯಾಜಿಕ್ ಆಯ್ತಲ್ಲ ಆ ರೀತಿಯಲ್ಲಿ ಆಗಿ ಹೋಗ್ಬಿಡ್ತು ಅಂತ. ಆ ಸಂಪತ್ತು ಬಂದಾಗಲೂ ಸಹಿತ ಭಗವಂತನ ಸ್ಮರಣೆಯನ್ನು ಮರೀಲಿಲ್ಲ, ಆ ಸಂಪತ್ತನ್ನು ಅಪೇಕ್ಷೆಯನ್ನು ಪಡಲಿಲ್ಲ. ಹಿಂದೆ ಭಗವಂತ ಯಾವ ಅವಸ್ಥೆಯನ್ನು ಇಟ್ಟಿದ್ದೋ ಅದೇ ಅವಸ್ಥೆ ಕಂಟಿನ್ಯೂ ಇರಲಿ ಅಂತ ಹೇಳ್ತಿದ್ದಾರೆ. ಅದರಿಂದ ಇಷ್ಟ ಬಾಂಧವ ನೀನು, ಕುಚೇಲರಿಗೆ ಯಾವುದು ಇಷ್ಟ ಅಂದರೆ ಸಾಕ್ಷಾತ್ ಭಗವಂತನೇ ಹೊರತು ಬೇರೆ ಇನ್ಯಾರೂ ಸಹಿತ ಇಲ್ಲ ಎಂಬಂತಹ ಮಾತನ್ನು ಹೇಳ್ತಾ ಇದ್ದಾರೆ. ತನ್ನ ದೇಹಾಸುರದಲ್ಲಿ ಅಡವಿಯಲ್ಲಿ ಅನ್ಯರನು ತನ್ನ ದೇಹಾಸುರದ ಅಡವಿಯಲ್ಲಿ ಅನ್ಯರನ್ನು ಸಂಹರಿಸುತ್ತಿರೆ, ನಿನ್ನ ನಾಮದೋಳು ಅಧಿಕ ವೆರಡಕ್ಷರವ ಬಣ್ಣಿಸುತ್ತ ಧನ್ಯನಾದನು ಮುನಿ ಕುಲದಿ ಸಂಪನ್ನ ತಾನಾದ, ನೀನೊಲಿದ ಬಳಿಕಿನ್ನೇನು ಪಾತಕ ಉಂಟೆ ರಕ್ಷಿಸು ನಮ್ಮ ನನವರದ. ತನ್ನ ದೇಹಾಸುರದಲ್ಲಿ ಅಂದ್ರೆ ತನ್ನ ದೇಹವನ್ನ ಪೋಷಣೆಯನ್ನ ಮಾಡಿಕೊಳ್ಳೋದ್ರೊಳಗಡೆಗೆ ಅಷ್ಟೇ ಅಲ್ಲದೀರಾ, ತನ್ನ ಕಡೆಯವರ ದೇಹ ಪೋಷಣೆಯನ್ನ ಮಾಡುವುದಕ್ಕೋಸ್ಕರವಾಗಿಯೇ ಸಂಹರಿಸುತ್ತಿಹರೆ. ಎಷ್ಟೋ ಜನನ ಸಂಹಾರವನ್ನ ಮಾಡಿಬಿಟ್ಟಿದ್ದಾರಂತೆ. ನಿನ್ನ ನಾಮದೋಳ್ ಅಧಿಕ ವೆರಡಕ್ಷರವ ಬಣ್ಣಿಸುತ್ತ, ಎಷ್ಟು ಪಾಪ ಬಂದಿತ್ತು ಅಂತ ಹೇಳಿದ್ರೆ ಪ್ರತ್ಯೇಕವಾಗಿರತಕ್ಕಂಥ ನರಕಾನೆ ಸೃಷ್ಟಿ ಮಾಡಬೇಕೇನೋ ಎಂಬಂತ ರೀತಿಯಲ್ಲಿ ಇತ್ತಂತೆ. ನಾರದರು ಅರಣ್ಯದಲ್ಲಿ ಸಂಚಾರ ಮಾಡುವಂತ ಸಂದರ್ಭದೊಳಗಡೆಗೆ ಒಬ್ಬ ವ್ಯಾಧರ ಬಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಬಂದ ಹಾಗೆ ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರಕ್ಕೆ ಯಾವುದು ಅತ್ಯಂತ ಅಮೂಲ್ಯವಾದಂತಹ ವಸ್ತು ಇದೆಯೋ ಅದು ನಮಗೆ ಕೊಟ್ಬಿಡಿ ಅಂತಂದ್ರಂತೆ. ಅವಾಗ ಕೇಳಿದ್ರಂತೆ, ಇದೇನೋ ಇದು ಬೆಟ್ಟದ ರಾಶಿ ಅಂತ ಹೇಳುದು. ಅಯ್ಯೋ ಇದು ಬೆಟ್ಟದ ರಾಶಿ ಅಲ್ಲ, ಎಷ್ಟೋ ಜನ ಅರಣ್ಯದಲ್ಲಿ ಹೋಗ್ತಾ ಇದ್ರು, ಅವ್ರ ಹತ್ರಕ್ಕೆಲ್ಲ ಅಮೂಲ್ಯವಾಗಿರತಕ್ಕಂತಹ ಪದಾರ್ಥವನ್ನೆಲ್ಲ ನಾನು ಕಿತ್ತುಕೊಂಡು ಅಲ್ಲೇ ಕಳಿಸ್ತಾ ಇದ್ದೆ, ಏನಾದ್ರೂ ಕೊಡದೇ ಇತ್ತು ಅಂದ್ರೆ ಅವ್ರ ತಲೆ ಹೊಡೆದ ಅವ್ರ ರಾಶಿ ಹಾಕಿದೀನಿ ಇಲ್ಲಿ ಅಂತಂದ್ರಂತೆ. ಅದೊಂದು ಬೆಟ್ಟ ಇದ್ದಂತೆ ಇತ್ತಂತೆ. ಆ ಕೇಳಿದ್ರಂತೆ, ಇಷ್ಟೆಲ್ಲ ಆ ಕಾರ್ಯವನ್ನು ಮಾಡಿದೆಯಲ್ಲ, ನಿನ್ನ ಪಾಪವನ್ನ ಯಾರು ತಗೊಳ್ತಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನನ್ನ ಪಾಪ ಯಾರು ತಗೊಳ್ತಾರೆ ಅಂತಂತ ಹೇಳಿದ್ರೆ, ಯಾರಿಗೋಸ್ಕರ ಈ ಅಕಾರ್ಯವನ್ನ ಮಾಡಿದ್ದೀನೋ ಅವ್ರು ತಗೊಳ್ತಾರೆ ಅಂತಂತ ಹೇಳಿದ್ರು. ಯಾಕೆ ನಾನು ಹೊಡೆದಿದ್ದೀನಿ ಅವ್ರ ತಲೆಯನ್ನ, ಆದರೂ ಸಹಿತ ಯಾರಿಗೋಸ್ಕರ, ನನ್ನ ಕಡೆಯವರಿಗೋಸ್ಕರವಾಗಿ ಆ ಕಾರ್ಯವನ್ನ ಮಾಡಿದ್ದೀನಿ ಅಂತಂದ್ರು. ಯಾರ್ಯಾರಿದ್ದಾರೆ ನಿನ್ ಕಡೆಯವರು ಅಂತಂದ್ರು? ಏನ್ ಅನ್ಕೊಂಡಿದೀರ, ನನ್ನ ಹೆಂಡತಿ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ ಸಂಬಂಧಿಕರು ಅಂತಂದ್ರು, ಮನೆಗೆ ಹೋಗಿ ಒಂದ್ಸಲಿ ಕೇಳ್ಕೊಂಡು ಹೋಗು ನಿಮ್ ಪಾಪ ಎಲ್ಲ ತಗೊಳ್ತಾರ ಅಂತಂತ. ಸರಿ, ಮನೆಗೆ ಬಂದ್ರು, ಹೆಂಡತಿ ನನ್ನ ಮಕ್ಕಳನ್ನ ಎಲ್ಲರೂ ಸಿಕ್ಕ ಸಾಲಾಗಿ ನಿಲ್ಲಿಸ್ತಾ ಇದ್ದಾರೆ. ಕೇಳದ್ರಂತೆ, ನೀನು ನನ್ನ ಪಾಪವನ್ನ ತಗೊಳ್ತೀಯ ಅಂದ್ರಂತೆ. ಹೆಂಡತಿ ಮಕ್ಕಳು ಎಲ್ಲ ಹೇಳದ್ರಂತೆ, ನಿಮ್ ಪಾಪ ನಾವ್ಯಾಕೆ ತಗೋಣ, ಇನ್ನು ನಮ್ಮ ಪಾಪ ನಿಮ್ಗೆ 50% ಬರುತ್ತೆ ಅಂತಂದ್ರಂತೆ. ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಇಲ್ಲ. ಅದೇ ಗಂಡ ಮಾಡಿದ ಪಾಪ ಹೆಂಡತಿಗೆ ಇಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಸಮಪಾಲು. ಓ, ಇದೊಳ್ಳೆ ಕಷ್ಟ ಆಗೋಗ್ಬಿಡ್ತು ಅಂತಂದು ಹೇಳಿ, ಅದಕ್ಕೆ ಆಚಾರ್ಯ ನಾವು ಅದೇ ಎಲ್ಲ ವ್ರತ ಇನ್ನೊಂದು ಮತ್ತೊಂದೆಲ್ಲಾನು ಸಹಿತ ನಮ್ಮ ಮನೆಯವ್ರು ಬಿಟ್ಬಿಟ್ಟಿದ್ದೀನಿ. ಯಾಕೆ ಅಂತಂದು ಹೇಳಿದ್ರೆ, ನಾವೇನಾದ್ರೆ ಮಾಡ್ತೀವಿ ಪಾಪ ಮಾಡ್ಕೊಂಡ್ರು ಪರವಾಗಿಲ್ಲ, ಅವ್ರಿಗೇನು ಹೋಗಲ್ವಲ್ಲ, ಮತ್ತೆ ಅವ್ರಿಗೆ ಬಂದ್ಬಿಟ್ರೆ ಕಷ್ಟ ಆಗೋಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರ ಅವರೆಲ್ಲ ಜಾತ ಮಾಸ ವ್ರತ ಮಾಡ್ತಾರೆ, ಕಚ್ಚಿ ಪಾತ ಮಾಡ್ತಾರೆ. ಅದು ನೋಡಿ ಗಂಡದ ವ್ರತ ಮಾಡಲ್ಲ ಅಂತ ಅನ್ಕೊಂಡ್ಬಿಡ್ರಿ. ಎಲ್ಲ ಹಾಸ್ಯ ಕೇಳಿದಂತಹ ದರ್ಶನೇನೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ಪಾಪವನ್ನು ನೀವು ತಗೊಳಲ್ವಾ ಅಂತ ಹೇಳಿದ್ರೆ, ನಾವ್ಯಾರು ತಗೊಳಲ್ಲ ಅಂತ ಹೇಳಿದ್ರೆ. ಯಾಕೆಂದ್ರೆ ಇದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು, ನೀವು ಮಾಡತಕ್ಕಂಥ ಪುಣ್ಯದಲ್ಲಿ 50% ಬಂದ್ಬಿಡುತ್ತೆ. ಯೋಚನೆ ಮಾಡಿಬಿಟ್ರಂತೆ, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಅಕೌಂಟ್ ಒಳಗಡೆ ನೋಡ್ಕೊಂಡ್ರೆ ಜೀರೋ. ಇಲ್ಲ, ಏನ್ ಚೆಕ್ ಹಾಕುವಂತ ಬ್ಯಾಂಕ್ ಒಳಗಡೆಗೆ ಜೀರೋ ಬ್ಯಾಲೆನ್ಸ್ ಇರಲ್ಲ, ಒಂದು 500 ರೂಪಾಯಿ ಏನೋ ಇಟ್ಟಿರ್ಬೇಕಂತೆ, ಅದಕ್ಕಿಂತ ಜಾಸ್ತಿ ಇಡೋ ಹಾಗಿಲ್ಲ, ಇಟ್ಟರೋದೇ ಇಲ್ಲ, ಎಲ್ಲ ಖರ್ಚಾಗೋಗ್ಬಿಟ್ಟಿರ್ತೀವಿ ಇಟ್ಕೊಳ್ಬೇಕು. ಆ ರೀತಿಯಲ್ಲಿ ಗಂಡ ಮಾಡಿರತಕ್ಕಂತಹ ಪುಣ್ಯ ಅವರಿಗೆ ಹೊರಟೋಗ್ಬಿಡುತ್ತೆ. ದಾಸರು ಅದನ್ನು ಇನ್ನೂ ಹೆಚ್ಚಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಗಂಡ ಮಾಡಿರುವಂತಹ
ಪುಣ್ಯದಲ್ಲಿ ಹೆಂಡತಿಗೆ 50% ಬಂದ್ಬಿಡುತ್ತೆ, ಹೆಂಡತಿ ಮಾಡಿರುವಂತಹ ಪಾಪದ 50% ಗಂಡನಿಗೆ ಬಂದ್ಬಿಡುತ್ತೆ, ಆದ್ದರಿಂದ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತಂದ್ರಂತೆ. ಏನು ಅಂತ ಹೇಳಿದ್ರೆ, ಸ್ವಾಮಿ ನೀನೇ ಗಂಡನಾಗು, ಅವನೇ ನಿಜವಾದಂತ ಗಂಡ. ಅದೇ ಇವರೆಲ್ಲ ಬರೀ ಹೆಸರಿಗೆ ಮಾತ್ರ ಅಷ್ಟೇನೆ ಗಂಡಸರು, ಅಲ್ಲೇ ಗಂಡು ಕುಂತಂತ ಹೇಳ್ತಿದ್ರು. ಪುರುಷ ಅಂತಂದ್ರೆ ಪೌರುಷ ಇರಬೇಕು, ನಮ್ಗೇನ್ ಸಾಮರ್ಥ್ಯ ಇದೆ ಅಂತಂತ ಹೇಳಿದ್ರೆ ಯಾವ ಪದಾರ್ಥವನ್ನು ಸಹಿತ ಸೃಷ್ಟಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಕೊಟ್ಟಂತ ವಸ್ತುವನ್ನೇ ಸರಿಯಾಗಿ ಇಟ್ಕೊಳ್ಲಿಕ್ಕೆ ಆಗದಿರತಕ್ಕಂಥವ್ರು ನಾವು ಇನ್ನೇನ್ ಸೃಷ್ಟಿಯನ್ನ ಮಾಡ್ತಾ ಇದ್ದೀವಿ, ನಾವು ನಮಗೆ ಸಾಧ್ಯವೇ ಇಲ್ಲ ಅದು. ಆದ್ದರಿಂದ ನೀನು ಗಂಡ ನಾನೇ ಹೆಂಡತಿ ಆಗಿಬಿಡ್ತೀನಿ ಅಂತ ಹೇಳ್ತಿದ್ದೆ. ಅವಾಗ ಏನಾಯ್ತು, ಭಗವಂತನ ಪುಣ್ಯ ಇಷ್ಟಿದೆಯಲ್ಲ ಅಂತಂದ್ರೆ ಲೆಕ್ಕ ಹಾಕ್ಲಿಕ್ಕಾಗತ್ತ? ಅಲ್ಲ, ಅವನು ಸುಖ ಸ್ವರೂಪಿ ಆಗಿರತಕ್ಕಂಥ ಅವನು. ಆದ್ದರಿಂದ ಸ್ವಾಮಿ ಪಾಪವನ್ನ ನೀನು ತೆಗೆದುಕೊಂಡು ನನ್ನನ್ನು ಕಾಪಾಡು ಅಂತ ಹೇಳಿ ಹೇಳತಕ್ಕಂಥದ್ದು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯಾಧ ಕೇಳಿದಾಗ ಹೆಂಡತಿ ಮಕ್ಕಳು ಯಾರೂ ಸಹಿತ ನಿಮ್ಮ ಪಾಪವನ್ನು ನಾವು ತೋಳಲ್ಲ ಅಂತ ಹೇಳಿಬಿಟ್ಟು ತಕ್ಷಣ ಓಡಿ ಬರ್ತಾ ಇದ್ದಾರೆ. ನಾರದರ ಬಳಿಯಲ್ಲಿ ಬಂದು ಕೇಳಿದ್ರು, ಸ್ವಾಮಿ ನನ್ನ ಪಾಪವನ್ನು ಯಾರು ತಗೊಳ್ಳೋದಿಲ್ಲವಂತೆ ಏನ್ ಮಾಡಬೇಕು ಅಂತ. ಅಲ್ಲ, ನೀನು ಅವಾಗ್ಲೇ ಕೇಳಿದ್ಯಲ್ಲಪ್ಪ, ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಪದಾರ್ಥ ನಿಮ್ಮ ಹತ್ತಿರಕ್ಕೆ ಏನಿದೆಯೋ ಅದು ಕೊಟ್ಬಿಡ್ರಿ, ಬಿಟ್ಬಿಡ್ತೀನಿ ಅಂತ ಹೇಳಿ ಆ ಅಮೂಲ್ಯವಾಗಿರತಕ್ಕಂತಹ ಪದಾರ್ಥವನ್ನ ನಿನಗೆ ಕೊಡ್ತೀನಿ, ತಗೊಳ್ತೀರಾ? ಸ್ವಾಮಿ ಗುಡಿ ಏನದು ಅಂತ ಹೇಳುದು, ಎರಡಕ್ಷರ ಉಂಟು. ಯಾವುದು? ಆಮರ ಈ ಮರ ಧ್ಯಾನಿಸುತ್ತಿರುವಾಗ, ಆಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬ ನಾಮವೇ ಕಾಯ್ತೋ. ನೀನ್ಯಾಕೋ ರಂಗ ನಿನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ರಾಮ ಎಂಬತಕ್ಕಂಥ ಎರಡಕ್ಷರ ನನಗೆ ಗೊತ್ತಿದೆಯಪ್ಪ, ಅದನ್ನ ಕೊಟ್ಬಿಡ್ತೀನಿ ಅಂದ್ರು. ವಿಚಾರ ಮಾಡ್ತಾ ಇದ್ದಾರೆ ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರೆ, ಸಂಕ್ಷೇಪವಾಗಿ ರಾಮಾಯಣವನ್ನ ಉಪದೇಶವನ್ನ ಮಾಡಿದ್ದಾರೆ, ಅದನ್ನೇ ಚಿಂತನೆಯನ್ನ ಮಾಡ್ತಾ ರಾಮ ಎಂಬತಕ್ಕಂಥ ಎರಡು ಅಕ್ಷರವನ್ನು ಉಚ್ಚಾರವನ್ನ ಮಾಡ್ತಾ ಇದ್ದಾರೆ. ಕೊನೆಗೆ ಬ್ರಹ್ಮದೇವರೇ ಎದುರುಗಡೆ ಬಂದ್ರು. ಅದರ ಸಾಮರ್ಥ್ಯ ನೋಡ್ರಿ ಹೇಗಿದೆ, ಸೃಷ್ಟಿಕರ್ತರ ಎದುರುಗಡೆಗೆ ಬಂದ ಮೇಲಿಂದ ಇಲ್ಲಿ ಹೇಳತಕ್ಕಂಥದ್ದೇನು, ಆದ್ರೆ ಶುದ್ಧವಾಗಿರತಕ್ಕಂತಹ ಒಂದು ಜೀವಿಯವರು ಚೇತನ. ಆದ್ದರಿಂದ ಬ್ರಹ್ಮದೇವರ ಬಂದು ಹೇಳ್ತಾ ಇದ್ದಾರೆ, ಯೋಚನೆಯನ್ನು ಮಾಡ್ಲಿಕ್ಕೋಬೇಡ, ರಾಮಾಯಣವನ್ನ ಪೂರ್ಣ ಉಪದೇಶವನ್ನ ಮಾಡ್ತೀನಿ, ಅದನ್ನ ರಚನೆಯನ್ನ ಮಾಡಿ ಅಂತ ಹೇಳಿದ್ರು. ಬರೀ ರಾಮ ಅನ್ನುವಂತ ಎರಡು ಹೆಸರನ್ನ ಶುದ್ಧವಾಗಿ ಹೇಳಿದಕ್ಕೋಸ್ಕರನೇ 24,000 ಶ್ಲೋಕಾತ್ಮಕವಾಗಿರತಕ್ಕಂತಹ ರಾಮಾಯಣ ಅವರ ಮುಖದಿಂದ ಬರುವಂತದ್ದಾಗಿ ಆಗ್ತಾ ಇದೆ. ಅವರೇ ವಾಲ್ಮೀಕಿಗಳು, ಬೇರೆ ಯಾರು ಸಹಿತ ಅಲ್ಲ. ಅದನ್ನೇ ಹೇಳ್ತಾ, ತನ್ನ ದೇಹ ದುರದ ಲಡವಿಯಲ ಅನ್ಯರನ್ನು ಸಂಹರಿಸುತ್ತಿರೇ, ನಿನ್ನ ನಾಮದೋಳು ಅಧಿಕ ಎರಡಕ್ಷರವ ಬಣ್ಣಿಸುತ್ತಾ ಧನ್ಯನಾದನು ಮುನಿ ಕುಲದಿ ಸಂಪನ್ನನಾದನ್ನು ನೀನೊಲಿಯೇ ಬಡಿಕಿನ್ನೇನು ಪಾತಕ ಉಂಟೆ. ಹಿಂದೆ ಎಲ್ಲ ಬೆಟ್ಟದಷ್ಟು ಪಾಪವನ್ನು ಮಾಡಿಬಿಟ್ಟಿದ್ದರಲ್ಲ, ಅದೆಲ್ಲವೂ ಸಹಿತ ಉಳಿತೇನು ಅಂತ ಹೇಳಿದ್ರೆ ಕ್ಷಣ ಮಾತ್ರದೊಳಗಡೆಗೆ ಭಸ್ಮವಾಗಿ ಬಿಡುತ್ತು ಅಂತ ಹೇಳ್ತಾ ಇದ್ರೆ, ಅಂದ್ರೆ ಕೇವಲ ಭಗವಂತನ ನಾಮದ ಉಚ್ಚಾರವನ್ನ ಮಾಡಿಬಿಟ್ರೆ ಸಾಕು, ಮಾಡಿರುವಂತಹ ಪಾಪ ಎಲ್ಲವೂ ಸಹಿತ ನಶಿಸಿ ಹೋಗಿಬಿಡುತ್ತೆ. ಅಂದ್ರೆ ಆ ರಾಮ ಎಂಬತಕ್ಕಂಥ ಎರಡು ಅಕ್ಷರವನ್ನು ಹೇಳ್ತಕ್ಕಂಥದ್ದಲ್ಲ, ಅಪರೋಕ್ಷದ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಸಂಚಿತ, ಆಗಾಮಿ, ಪ್ರಾರಬ್ಧ ಎಂಬತಕ್ಕಂತಹ ಮೂರು ರೀತಿಯಾದಂತಹ ಕರ್ಮವನ್ನ ಈ ವ್ಯಕ್ತಿ ಹೊಂದಿರ್ತಾನೆ. ಜೀವಿಗಳು ಭಗವಂತನ ಉದರದಲ್ಲಿ ಇದ್ದಾಗಲಿಂದ ಪ್ರಾರಂಭ ಮಾಡಿಕೊಂಡು ಪ್ರಾದಿರುತ್ತದೆ. ಅದೇ ಅನೇಕ ಜನ್ಮವನ್ನ ಎತ್ತಿ ಬರುತ್ತಾನೆ. ಕೊನೆಗೆ ಯಾವುದೋ ಒಂದು ಕಾಲದೊಳಗಡೆಗೆ ನಿಯತ ಗುರುಗಳ ಒಂದು ಸಂದರ್ಶನವಾಗತ್ತೆ, ಉಪದೇಶವನ್ನ ಮಾಡುತ್ತಾರೆ. ಮಾಡಿದ ಸಂದರ್ಭದೊಳಗಡೆಗೆ ಅಪರೋಕ್ಷ ಜ್ಞಾನವಾಗುತ್ತೆ. ಆ ಅಪರೋಕ್ಷ ಜ್ಞಾನವಾಗಿ ಬಿಟ್ರೆ ಹಿಂದೆ ಅವನು ಮಾಡಿಕೊಂಡಿರ್ತಕ್ಕಂಥ ಸಂಚಿತ ಇತ್ಯಾದಿಗಳು ಏನೇನಿದ್ದಾವೋ ಅದೆಲ್ಲವೂ ಸಹಿತ ಭಸ್ಮವಾಗಿ ಬಿಡುತ್ತೆ. ಇನ್ನ ಮುಂದೆ ಬರತಕ್ಕಂಥ ಅನೇಕ ಪಾಪಗಳು, ಅದು ಆಗಾಮಿ ಅಂತ ಹೇಳಿ ಕರೆಸಿಕೊಳ್ತಾ ಇದೆ, ಅದು ಸಹಿತ ನಾಶವಾಗಿ ಬಿಡುತ್ತೆ. ಇನ್ನು ಯಾವುದು ಉಳಿದಿರೋದು ಅಂತ ಹೇಳಿದ್ರೆ ಪ್ರಾರಬ್ಧ ಮಾತ್ರ ಉಳಿದಿರುವಂಥದ್ದು. ಅಂದ್ರೆ ನಾವು ಸ್ವಲ್ಪ ಪದಪ್ರಯೋಗ ಮಾಡ್ತಾ ಇರ್ತೀವಿ ಅಲ್ವೇ, ಅಯ್ಯೋ ನನ್ನ ಪ್ರಾರಬ್ಧ ಅಂತ ಹೇಳಂತ. ಅಂದ್ರೆ ಇದು ನಾವು ಪ್ರಾರಬ್ಧದಲ್ಲಿದ್ದೀವೋ, ಸಂಚಿತದಲ್ಲಿದ್ದೀವೋ, ಆಗಾಮಿ ಯಾವುದರಲ್ಲಿದ್ದೀವೋ? ಅಲ್ಲ, ಆಗಾಮಿ ಇನ್ನೂ ಬಂದೇ ಇಲ್ಲ ಅಂತ ಇಟ್ಕೊಳ್ರಿ, ನಮ್ಗೆ ಇನ್ನೂ ಒಂದು ಇತ್ತ. ಅಂದ್ರೆ ಈ ಕರ್ಮ ಯಾವುದರಿಂದ ಬಂದಿರತಕ್ಕಂತಹದ್ದು ಎಂಬಂತಹದ್ದನ್ನೇ ನಾವು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಸ್ಥಿತಿಯಲ್ಲೇ ನಾವಿರತಕ್ಕಂತಹದ್ದು ಅಂದ್ರೆ ಭಗವಂತನ ಅಪರೋಕ್ಷವಾಗಿ ಬಿಡುತ್ತು ಅಂತ ಹೇಳಿದ್ರೆ ಸಂಚಿತ ಮತ್ತೆ ಆಗಾಮಿ ಎರಡೂ ಸಹಿತ ನಾಶವಾಗಿ ಬಿಡುತ್ತೆ, ಕೇವಲ ಪ್ರಾರಬ್ಧ ಮಾತ್ರ ಉಳ್ಕೊಳ್ಳತಕ್ಕಂತಹದ್ದು. ನಮ್ಮ ಪರೀಕ್ಷಿತ ಮಹಾರಾಜರದ್ದು ಅಲ್ಲೇ ಒಂದೇ ಒಂದು ಜನ್ಮ, ಅದೊಂದೇ ಲಾಸ್ಟ್. ನಮ್ಮ ಭರತರಾಜರದ್ದು ಮುಂದೆ ಒಂದು ಏನಕ ಜನ್ಮ, ಅಂದ್ರೆ ಜಿಂಕೆಯ ರೂಪವನ್ನು ಸ್ವೀಕಾರವನ್ನ ಮಾಡಬೇಕು.
ಅದು ಬಂದ ನಂತರದೊಳಗಡೆಗೆ ಒಬ್ಬ ಬ್ರಾಹ್ಮಣರ ಕುಲದಲ್ಲಿ ಬಂದು ರಹೋಗಣ ಮಹಾರಾಜರಿಗೆ ಉಪದೇಶವನ್ನು ಮಾಡಿಬಿಡ್ತು ಅಂತ ಹೇಳಿದ್ರೆ ಮುಗಿದೋಯ್ತು, ಇನ್ನು ಜನ್ಮ ಎಂಬತಕ್ಕಂಥದ್ದೇ ಇಲ್ಲ. ಅದಕ್ಕೆ ಅವರಿಗೆ ಅಪರೋಕ್ಷ ಜ್ಞಾನವನ್ನೆಲ್ಲವನ್ನು ಸಹಿತ ಪಡೆದು ಅದು ಉಳಿದಿರತಕ್ಕಂತಹದ್ದು ಪ್ರಾರಬ್ಧ ಕರ್ಮ ಮಾತ್ರ, ಅದನ್ನು ಕಳ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಮತ್ತೆ ಅವರು ಹುಟ್ಟುವಂತಹ ಅವಕಾಶಗಳಿಲ್ಲ. ಅಕಸ್ಮಾತ್ ಏನಾದರೂ ಅಪೇಕ್ಷೆ ಪಟ್ಟರು, ಸ್ವಾಮಿ ನಮ್ಮ ಮತ್ತೆ ಇನ್ನೊಂದ್ಸಲಿ ಭೂಲೋಕದಲ್ಲಿ ಅವತಾರ ಮಾಡಬೇಕು ಅಂತ ಹೇಳಿದೆ, ಅಪೇಕ್ಷೆ ಪಟ್ಟರೆ ಉಂಟು, ಅವ್ರು ಬರ್ತಾರ ಅಂತಂದ್ರೆ ಇದು ಈ ಕಾಲದ ಕಡೆಗೆ ಸ್ವಾಮಿ ಬೇಡ ಬೇಡ ಸಾಕು ಉಂಟು ಅಂತ ಹೇಳಂತಾನೆ. ಅದಕ್ಕೋಸ್ಕರ ನೋಡ್ರಿ, ಶ್ರೀಮದಾಚಾರ್ಯರು ಬಂದ ಸಂದರ್ಭದ ಕಡೆಗೆ ಅನೇಕ ದೇವತೆಗಳು ಸಹಿತ ಸ್ವಾಮಿ ನಾವು ಈ ಪರಂಪರೆಯಲ್ಲಿ ಬರ್ತೀವಿ ಅಂತ ಅನೇಕರನ್ನ ಭಗವಂತ ಅವಕಾಶವನ್ನು ಕೊಟ್ಟು ಇಲ್ಲಿ ಅವತಾರವನ್ನು ಮಾಡುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಜೀವರಾಶಿಗಳನ್ನ ಉದ್ಧಾರವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಸಂಪನ್ನನಾದನು ನೀನೊಲಿಯ ಬಳಿಕಿನ್ನ ಪಾತಕ ಉಂಟೆ ರಕ್ಷಿಸು ನಮ್ಮನವರತ, ಇನ್ನು ಪಾಪ ಎಂಬತಕ್ಕಂಥದ್ದು ಉಳಿಯತ್ತೇನು ಅಂತಂತ ಹೇಳಿದ್ರೆ ಉಳಿಯೋದಿಲ್ಲ ಅಂತಂತ ಹೇಳ್ತಾ ಇದ್ದಾರೆ. ನಿನ್ನ ಸತಿ ಗಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಕರುಣದಿಂದ ಮನ್ನಿಸಿದ ಕಾರಣ ನಿನ್ನ ಸತಿ, ನಿನ್ನ ಸತಿ ಅಂತ ಹೇಳಿದ್ರೆ ಭಗವಂತನ ಪತ್ನಿಯಾಗಿರ್ತಕ್ಕಂತಹ ಅವರು, ನಿನ್ನ ಸತಿ ಗಳುಪಿದ ದುರಾತ್ಮನ ಬೆನ್ನಿನಲ್ಲಿ ಬಂದವನ ಪತ್ನಿ ಯಾರು ಭಗವಂತನಿಗೆ ಅಂತಂದ್ರೆ, ಇಲ್ಲಿ ಕೃಷ್ಣಾವತಾರದ ವಿಷಯವನ್ನ ಸ್ವೀಕಾರವನ್ನ ಮಾಡಬೇಕಾಗುತ್ತೆ. ಏಕೆಂದ್ರೆ ಆ ರುಕ್ಮಿಣಿ ದೇವಿಯರ ಬೆನ್ನಿನಲ್ಲಿ ಬಂದಂತಹ ಅಥವಾ ಅವರಿಗಿಂತ ಮುಂಚಿತವಾಗಿ ಬಂದಿರತಕ್ಕಂತಹ ರುಕ್ಮಿ ರುಕ್ಮಕ ಇತ್ಯಾದಿಗಳೆಲ್ಲರೂ ಸಹಿತ ಬಂದಿರತಕ್ಕಂತಹ ಅವರನ್ನ ಕರುಣದಿ ಮನ್ನಿಸಿದ ಕಾರಣ ದಯಾಪರ ಮೂರ್ತಿ ಎಂದೆನುತ. ಯಾವ ಕಂಸನ ಸಂಹಾರವನ್ನ ಮಾಡಿಬಿಟ್ಟಿದ್ದಾರೆ ಕೃಷ್ಣ ಪರಮಾತ್ಮ, ಆ ವಿಷಯ ಜರಾಸಂದನಿಗೆ ಹೋಯಿತು. ಮಗಳನ್ನ ಇಬ್ಬರು ಹೆಣ್ಣು ಮಕ್ಕಳು ಅಸ್ತಿ ಮತ್ತೆ ಪ್ರಾಸ್ತಿ ಅಂತ ಹೇಳಿ ಇಬ್ಬರನ್ನು ಸಹಿತ ಜರಾಸಂಧ ಊರಲ್ಲಿ ಇಲ್ದಿರ ಇರುವಂತಹ ಸಂದರ್ಭ ನೋಡಿ ಅಪಹಾರ ಮಾಡಿಕೊಂಡು ಬಂದುಬಿಟ್ಟ. ಕೊನೆಗೆ ಮದುವೆ ಆಗುವಂತಹ ಒಂದು ಸ್ಥಿತಿ, ಆ ಕಾಲದೊಳಗಡೆಗೆ ಜರಾಸಂಧ ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಬಂದ ಸಂದರ್ಭದೊಳಗಡೆಗೆ ಯಾರೋ ಒಂದು ಇನ್ಫಾರ್ಮೇಶನ್ ಕೊಟ್ಟರಂತೆ, ಅಯ್ಯೋ ನಿನ್ನ ಅವನ ಹತ್ರಕ್ಕೆ ಯಾಕೆ ಯುದ್ಧಕ್ಕೆ ಹೋಗ್ತಾ ಇದೀಯಾ, ಒಳ್ಳೆ ಬಲಿಷ್ಠ ಅಷ್ಟೇ ಇದ್ದೀರಾ, ಕೃಷ್ಣನ ದ್ವೇಷಿ ಬೇರೆ ಎಂಬುದು ಹಂಗಿದ್ರೆ ಇನ್ನೂ ಅನುಕೂಲ ಆಯ್ತು ಅಂತ ಹೇಳಿದ್ರು. ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಅದು ಪ್ಲಸ್ ಏನೆ. ಹಾಗೆ ಶತ್ರುಗಳಲ್ಲಿ ಯಾರು ಇದ್ದಾರೆ, ಶತ್ರು ಪಕ್ಷದ್ರು ಇದ್ದಾರೋ ಅವನ ಶತ್ರು ಇಬ್ರು ಸಹಿತ ಸೇರ್ಕೊಂಡ್ಬಿಡ್ತು ಅಂದ್ರೆ ಈ ವ್ಯಕ್ತಿ ಇದ್ದಾನಲ್ಲ ಅವನನ್ನು ಮುಳುಗಿಸ್ಬಿಡ್ತಾರಂತೆ. ಅದಕ್ಕೋಸ್ಕರ ನನ್ನ ಶತ್ರುವನ್ನ ಯಾರು ಶತ್ರುವನ್ನಾಗಿ ಪಡೆದಿದ್ದಾನೋ ಕಂಸ ಅವನು ಸಹಿತ ನನ್ನ ಕಡೆಮನೆ ಆಗಿಬಿಟ್ಟ, ಅದಕ್ಕೋಸ್ಕರ ಕನ್ಯಾದಾನ ಮಾಡಿ ಬರ್ತೀನಿ ಅಂತ ಹೇಳಿ ಕನ್ಯಾದಾನ ಮಾಡಿ ಬರ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಕಂಸನನ್ನ ಸಂಹಾರವನ್ನ ಮಾಡಿದ ನಂತರದಲ್ಲಿ ಜರಾಸಂದನಿಗೆ ಕೋಪ ಹೆಚ್ಚಾಯಿತಂತೆ. ಆ ಸಂದರ್ಭದಲ್ಲಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಿದ್ದಾರೆ, ಏನು ಮಾಡುದು ಸಹಿತ ಕೃಷ್ಣನನ್ನ ಸೋಲಿಸಲಿಕ್ಕೂ ಆಗಲಿಲ್ಲ. ಆದರೆ ಮಾನಸಿಕವಾಗಿರತಕ್ಕಂಥ ಹಿಂಸೆಯನ್ನ ಕೊಡಬೇಕು ಅಂತ ಹೇಳಿ ಅವನ ಸ್ನೇಹಿತನಾಗಿರ್ತಕ್ಕಂಥ ರುಗ್ಮಿಯನ್ನ ಕರೀತಾ ಇದ್ದಾನೆ. ಎಲ್ಲ ಒಂದು ಮೀಟಿಂಗ್ ಮಾಡಿಕೊಂಡ್ರು ಅದೇ ಅವರವರೆಲ್ಲರೂ ಸಹಿತ ಒಟ್ಟೊಟ್ಟಿಗೆ ಇರ್ತಾರೆ, ಕೇಳ್ತಾ ಇದ್ದಾರಂತೆ, ನಿನ್ನ ತಂಗಿಯ ಮೇಲೆ ಕೃಷ್ಣನಿಗೆ ಮನಸ್ಸಿದೆ, ಆದ್ದರಿಂದ ನಿನ್ನ ಒಂದು ತಂಗಿಯನ್ನ ನಮ್ಮ ಸ್ನೇಹಿತನಾಗಿರ್ತಕ್ಕಂಥ ಶಿಶುಪಾಲನಿಗೆ ಕೊಟ್ಟು ಲಗ್ನ ಮಾಡಿಬಿಟ್ರೆ ಅವಾಗ ಕೃಷ್ಣನಿಗೆ ಸ್ವಲ್ಪ ಅಪಮಾನ ಮಾಡಿದಂತೆ ಆಗತ್ತೆ, ಹೇಗಿದೆ ಪ್ಲಾನು ಅಂತ ಹೇಳಿದ್ರು. ಆಗ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಮ್ಮನವರು ಒಂದು ಪತ್ರವನ್ನು ಬರೆದಿದ್ದಾರೆ, ಪತ್ರ ಬರೆಯೋದು ಬೇಕಿಲ್ಲ ಆದರೂ ಸಹಿತ ಪತ್ರವನ್ನು ಬರೀತಾ ಇದ್ದಾರೆ. ಭಗವಂತ ಬಂದು ಆ ರುಕ್ಮಿಣಿ ದೇವಿಯರನ್ನು ಹರಣ ಮಾಡಿಕೊಂಡು ಹೋಗುವಂತಹವನಾಗಿ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರುಕ್ಮಿ ಒಂದು ಮಾತನ್ನು ಹೇಳಿ ಬಂದನಂತೆ, ನಾನು ನನ್ನ ತಂಗಿಯನ್ನ ಇಲ್ಲಿ ಕರ್ಕೊಂಡು ಬರದಿರೇ ಇತ್ತು ಅಂದ್ರೆ ಈ ಮುಖವನ್ನ ನಿಮಗೆ ತೋರಿಸೋದಿಲ್ಲ ಅಂತ ಹೇಳಿ ರಥದಲ್ಲಿ ಹೋಗ್ತಾ ಇದ್ದಾರೆ. ಹೋಗುವ ಸಂದರ್ಭದೊಳಗಡೆಗೆ ಭಗವಂತನೇ ಸ್ವಲ್ಪ ರಥವನ್ನ ನಿಧಾನವಾಗಿ ಓಡಿಸಿ ರುಗ್ಮಿ ಬರೋವರೆಗೂ ಸಹಿತ ಅವಕಾಶವನ್ನ ಮಾಡಿಕೊಟ್ಟಂತೆ. ಒಂದು ಯುದ್ಧವಾಯಿತು, ಖಡ್ಗವನ್ನ ತೆಗೆದು ಇನ್ನೇನು ರುಗ್ಮಿಯನ್ನ ಸಂಹಾರವನ್ನ ಮಾಡಬೇಕು. ಅಷ್ಟರೊಳಗಡೆಗೆ ಅಮ್ಮನವರು ಕಾಲು ಹಿಡ್ಕೊಳ್ತಾ ಇದ್ದಾರಂತೆ. ಯಾಕೆ ಅಂತ ಹೇಳಿದ್ರೆ ತಮ್ಮನ್ನ ಬಿಟ್ಬಿಡ್ಲಿ, ಅಣ್ಣನ್ ಬಿಟ್ಬಿಡ್ಲಿ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಸ್ವಾಮಿ ಇನ್ನ ಮದುವೆ ಕಾರ್ಯ ಬೇಗ ಆಗ್ಬೇಕಾಗಿದೆ, ಇದೆಲ್ಲಾನು ಸಹಿತ ಆಯ್ತು ಅಂದ್ರೆ ಇನ್ನೆಲ್ಲ ಸಮಸ್ಯೆಗಳಾಗಿ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಬಿಟ್ಟುಬಿಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ ಸಂದರ್ಭದೊಳಗಡೆಗೆ ಭಗವಂತ ಆ ದುರಾತ್ಮನನ್ನ ಬಿಡುವಂತಹವರಾಗಿ ಆಗುತ್ತಾ ಇದ್ದಾರೆ. ಆದ್ದರಿಂದ ನೀ ಎಂತಹ ಅವನು ಅಂತ ಹೇಳಿದ್ರೆ ದುರಾತ್ಮನ ಬೆನ್ನಲ್ಲಿ ಬಂದವನ ಕರುಣದಿಂದ ಮನ್ನಿಸಿದ ಕಾರಣ ದಯಾಪರ ಮೂರ್ತಿ ಎಂದೆನುತ್ತಾ ನಿನ್ನ ಭಜಿಸಿದ ಸಾರ್ವಭೌಮರಿಗಿನ್ನು ಇಹಪರಂಗಳುಂಟೆ ಸದ್ಗುಣ ರನ್ನ ಸುರ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನಭರತ. ನಿನ್ನ ಭಜಿಸದ
ಈ ರುಗ್ಮಿ ಇತ್ಯಾದಿಗಳೆಲ್ಲ ಇದ್ದಾರಲ್ಲ, ಅವರು ಭಗವಂತನನ್ನ ಯಾವ ಕಾಲದಲ್ಲಿಯೂ ಸಹಿತ ಸ್ತೋತ್ರವನ್ನ ಮಾಡುವಂತಹವರಾಗೋದೇ ಇಲ್ಲ. ಸಾರ್ವಭೌಮರಿಗಿನ್ನೂ ಇಹಪರಂಗಳಲ್ಲುಂಟೆ. ಏನು ಇವರೆಲ್ಲನೂ ಸಹಿತ ದೊಡ್ಡ ರಾಜಾದಿ ರಾಜರುಗಳು ಅಂತ ಹೇಳಿ ಅಂದುಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕಾಗಿದ್ರೆ ಕೆಳಗಡೆಗೆ ಒಂದು ವಿಸು ಅಂತ ಹಾಕಿದ್ರಂತೆ. ಏನು ವಿಸು ಅಂತಂದ್ರೆ ವಿಶೇಷ ಸೂಚನೆ ಅಂತ ಹೇಳಿ. ಯಾವುದಕ್ಕೆ? ರುಕ್ಮಿಣಿ ದೇವಿಯ ಸ್ವಯಂವರಕ್ಕೆ ಬರೆದಂತಹದ್ದು. ಏನು ಆ ವಿಶೇಷ ಸೂಚನೆ ಅಂತಂದ್ರೆ, ರಾಜಾದಿರಾಜರೊಳಗೆ ಮಾತ್ರ ಪ್ರವೇಶವೇ ಹೊರತು ಅನ್ಯರಿಗೆ ಪ್ರವೇಶವಿಲ್ಲ ಅಂತ ಹೇಳಿ ರೆಡ್ಡಿಂಕಲ್ಲ ಹಾಕಿದ್ರು. ಭಗವಂತ ರಾಜ ಅಲ್ಲ, ಕೃಷ್ಣ ರಾಜ ಅಲ್ಲ. ಯಾಕೆಂದ್ರೆ ಯದುಗಳು ಜಯಾತಿ ಮಹಾರಾಜರ ಒಂದು ವಿಷಯವನ್ನ ಹೇಳುವಂತ ಸಂದರ್ಭದೊಳಗಡೆಗೆ ಅವರು ಹೇಳ್ತಾ ಇದ್ದಾರೆ, ಶಾಪ ಎಂಬತಕ್ಕಂತಹದ್ದು ಬಂದುಬಿಟ್ಟಿದೆ. ಅದಕ್ಕೋಸ್ಕರವಾಗಿನ ಯದುಗಳು ರಾಜರಾಗಲಿಲ್ಲ. ಅದಕ್ಕೋಸ್ಕರವಾಗಿನ ಭಗವಂತ ಕಂಸನನ್ನು ಸಂಹಾರವನ್ನು ಮಾಡಿದ್ರಿಂದ ಉಗ್ರಸೇನ ಮಹಾರಾಜರನ್ನ ಸಿಂಹಾಸನದಲ್ಲಿ ಕೂಡಿಸ್ತಾ ಇದ್ದಾರೆ. ಸ್ವಾಮಿ ನೀನೇ ಕೂತ್ಕೊಂಡ್ಬಿಡು ಅಂತಂದ್ರು, ಅದೆಲ್ಲ ಆಗಲ್ಲ, ನೀನೇ ರಾಜ್ಯವನ್ನ ಪರಿಪಾಲನೆಯನ್ನು ಮಾಡಬೇಕು, ಆದ್ರೆ ಎಲ್ಲದಕ್ಕೂ ಸಹಾಯವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದೇನೆ. ಆ ರೀತಿಯಲ್ಲಿ ದಯಾಪರ ಮೂರ್ತಿ ಎಂದೆನುತ್ತಾ ನಿನ್ನ ಭಜಿಸಿದ ಸಾರ್ವಭೌಮರಿಗಿನ್ನು ಇಹಪರಂಗಳುಂಟೆ. ನಿನ್ನನ್ನ ಯಾವ ವ್ಯಕ್ತಿಗಳು ದ್ವೇಷವನ್ನ ಮಾಡಿದ್ರು ಅವರಿಗೆ ಇಹಪರದಲ್ಲಿ ಸುಖ ಎಂಬತಕ್ಕಂಥದ್ದು ಸಹಿತ ಇಲ್ಲ. ಇಲ್ಲೂ ಸಹಿತ ದ್ವೇಷವನ್ನ ಮಾಡ್ತಾರೆ, ಭಯದಿಂದಲೇ ಇರ್ತಾರೆ. ದೇಹತ್ಯಾಗವನ್ನ ಮಾಡಿದ ನಂತರದೊಳಗಡೆಗೆ ಅಂಧಂತಮಸ್ಸೆಗೆ ಹೋಗಿಬಿಡುತ್ತಾರೆ. ಆದರೆ ಇನ್ನು ಅನೇಕರಾಗಿರತಕ್ಕಂತಹ ಅವರು ನಿನ್ನನ್ನು ಸ್ತೋತ್ರ ಎಂಬತಕ್ಕಂತಹದ್ದನ್ನು ಮಾಡಿದ ಸಂದರ್ಭದೊಳಗಡೆಗೆ ಅವರಿಗೆ ಇಹದಲ್ಲೂ ಸುಖ ಪರದಲ್ಲೂ ಸಹಿತ ಸುಖ ಎಂಬತಕ್ಕಂಥದ್ದನ್ನ ನೀನು ಕೊಡುವಂತಹವನಾಗಿ ಆಗ್ತಾ ಇದೆಯಾ. ದಯಾಪರ ಮೂರ್ತಿ ಎಂದೆನುತ್ತಾ ನಿನ್ನ ಭಜಿಸಿದ ಸಾರ್ವಭೌಮರಿಗಿನ್ನು ಇಹಪರಂಗ ಇಹಪರ ಉಂಟೆ. ಸದ್ಗುಣರನ್ನ ಸಿರಿ ಸಂಪನ್ನ ಜರಾಸಂಧ ಅನೇಕ ರಾಜಾದಿರಾಜರುಗಳನ್ನೆಲ್ಲರನ್ನೂ ಸಹಿತ ವಂದನವನ್ನ ಮಾಡಿಬಿಟ್ಟಿದ್ದಂತೆ. ಕೆಲವರೆಲ್ಲನೂ ಸಹಿತ ಹೋಮ ಮಾಡ್ತಾರೆ ಕೆಲವೊಂದು, ಅದೇ ಏನೋ ಧನ್ವಂತ್ರಿ ಹೋಮ, ಹೋಮಾನ್ ಹೋಮ, ಇನ್ನೊಂದೆಲ್ಲನೂ ಸಹಿತ. ಆದರೆ ಈ ಜರಾಸಂಧ ಒಂದು ವಿಶಿಷ್ಟವಾಗಿರತಕ್ಕಂಥ ಒಂದು ಯಜ್ಞ ಮಾಡಬೇಕು ಅಂತ ಅನ್ಕೊಂಡಿದ್ದಂತೆ. ಯಾವುದು ಅಂತ ಹೇಳಿದ್ರೆ, ಯಾರ್ಯಾರು ಕೃಷ್ಣನ ಪರಮ ಭಗವದ್ಭಕ್ತರಿದ್ದಾರೋ ಆ ರಾಜರುಗಳು ಅವ್ರನ್ನೆಲ್ಲರನ್ನೂ ಸಹಿತ ಸೆರೆ ಹಿಡ್ಕೊಂಡು ಬಂದ್ಬಿಡೋದು, ಒಂದು ಕಡೆಯಲ್ಲಿ ಇಟ್ಬಿಡೋದು, ಅವರ ಶಿರಸ್ಸನ್ನು ತೆಗೆದು ಹೋಮ ಮಾಡಬೇಕು. ಇಲ್ಲ ಇದು ದೇವ್ರು ಮೆಚ್ಚುತ್ತಾನೆ ಇದನ್ನ. ಅವರೆಲ್ಲ ಒಂದು ಲೆಟರ್ ಬರೆದ್ರಂತದ್ದು, ಯಾರ ಕಡೆಯಿಂದ ಕಳಿಸಿದ್ರು ಏನ್ ಕಥೆನೋ ಗೊತ್ತಿಲ್ಲ. ವಿಷಯ ಬಂತು ಆ ಸಂದರ್ಭದ ಗಡಿಯಕ್ಕೆ ಧರ್ಮರಾಜರ ಕಡೆಯಿಂದಲೂ ಸಹಿತ ಇನ್ನೊಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ನಾವೆಲ್ಲನೂ ಸಹಿತ ಸೇರಿ ರಾಜಸು ಯಾಗವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದೀವಿ, ನೀನು ಬಂದು ಅದಕ್ಕೆಲ್ಲ ಅನುಗ್ರಹವನ್ನ ಮಾಡೋದು ಅಂತ ಹೇಳಿದ್ರು. ಅದೇ ಎಲ್ಲಿ ಹೋಗ್ಬೇಕು ಇವಾಗ ಅಂತ ಹೇಳಿ ಎರಡೂ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿದೆ. ಜರಾಸಂದನ ಸೆರೆಯಲ್ಲಿರತಕ್ಕಂತಹ ರಾಜಾದಿರಾಜರುಗಳು ಲೆಟರ್ ಬರೆದಿದ್ದಾರೆ, ಸ್ವಾಮಿ ನೀ ಬಂದು ನಮ್ಮನ್ನ ರಕ್ಷಣೆಯನ್ನು ಮಾಡು ಅಂತ ಹೇಳಿ. ಅತ್ತ ಕಡೆಗೆ ಪಾಂಡವರು ನಾವು ರಾಜಸೂಯಾಗ ಮಾಡಬೇಕು ಅಂತಿದ್ದೀವಿ, ನೀ ಬರಬೇಕು ಅಂತ ಹೇಳಿ. ರಾಜಸೂಯಾಗ ಮಾಡ್ತಾರಲ್ಲ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿ ಹೋದಂತೆ. ಯಾಕೆ ಅಂದ್ರೆ ಇವನು ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಬಂದ ಸಂದರ್ಭದ ಕಡೆಗೆ ಭಗವಂತ ತಾನು ಭೀಮಾರ್ಜುನರನ್ನ ಕರೆದುಕೊಂಡು ಜರಾಸಂದನ ಬಳಿಯಲ್ಲಿ ಹೋಗಿ ಯುದ್ಧವನ್ನ ಮಾಡಿ ಅವರನ್ನು ಸಂಹಾರವನ್ನ ಮಾಡಿಸಿ ಭೀಮಸೇನ ದೇವರ ಕೈಯಿಂದ ಆ ರಾಜರನ್ನೆಲ್ಲರನ್ನು ಸಹಿತ ಬಿಡಿಸುವಂತಹವರಾಗಿ ಆಗ್ತಾ ಇದ್ದಾರೆ. ಈ ಪ್ರಕಾರವಾಗಿ ಸಾರ್ವಭೌಮರಿಗಿನ್ನು ಇಹಪರ ಉಂಟೆ, ಸದ್ಗುಣರನ್ನ ಸಿರಿ ಸಂಪನ್ನ ಅಂತಹವರಿಗೆಲ್ಲರೂ ಸಹಿತ ಉತ್ತಮವಾಗಿರ್ತಕ್ಕಂತಹ ಗತಿಯನ್ನ ನೀನು ಕೊಡತಕ್ಕಂತಹವನಾಗಿ ಆಗ್ತಾ ಇದ್ದೀಯಾ ಎಂಬುದಾಗಿ ಹೇಳಿ, ವೀರ ರಾವಣನೊಡನೆ ಹೋರಿದ ವೀರ ರಗ್ಗದ ಕಪಿಗಳವರೊಳು ಮಾರುತನ ಮಗನೇನು ಮಗನೇನು ಧನ್ಯನೋ ಬ್ರಹ್ಮ ಪಟ್ಟದಲ್ಲಿ ಸೇರಿಸಿದೆ ನಿನ್ನಂತೆ ಕೊಡುವ ಉದಾರಿ ಯಾವನೋ ತ್ರಿಜಗದೊಳಗಾ ಕಾರಣ ನೀ ನಂಬಿದೆನು ರಕ್ಷಿಸು ನಮ್ಮ ನನವರತ. ವೀರ ರಾವಣನೊಡು ಹೋರಿದ ಅಂತ ಹೇಳಿದ್ರೆ ಹೋರಾಟವನ್ನ ಮಾಡಿ ಗೆದ್ದಿರತಕ್ಕಂತಹ ಸಂಹಾರನೇ ಮಾಡಿಬಿಡ್ತಿದ್ರು ನಮ್ಮ ಹನುಮಂತ ದೇವರು ಮುಷ್ಟಿ ಪ್ರಹಾರಂ ದಶಕಾಯಿಸಿತ. ಆದರೆ ರಾಮದೇವರ ಆಜ್ಞೆ ಇಲ್ಲ, ಒಡೆಯ ನಪ್ಪಣೆ ಇಲ್ಲ. ಭದ್ರಾಜರು ಹೇಳ್ತಾ ಇದ್ದಾರೆ, ಎಷ್ಟು ಸಾಹಸವಂತ ನೀನೇ ಬಲವಂತ ಎಂಬತಕ್ಕಂಥ ಪತಿದೊಳಗಡೆಗೆ ಒಡೆಯನಪ್ಪಣೆ ಇಲ್ಲ. ಭಗವಂತ ಏನಾದರೂ ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಿದ್ರೆ ಏನು ಮಾಡ್ತಿದ್ದ? ಇಲ್ಲೇ ನಿನ್ನನ್ನು ಸಂಹಾರವನ್ನ ಮಾಡಿ ಸೀತಾದೇವಿಯರನ್ನ ಕ್ಷಣ ಮಾತ್ರದೊಳಗಡೆ ಕರ್ಕೊಂಡು ಹೊರಟೋಗ್ಬಿಡ್ತಿದ್ದೆ. ಆದರೆ ನಾನು ಆ ಕಾರ್ಯವನ್ನ ಮಾಡಲ್ಲ. ಯಾಕೆಂದ್ರೆ ಯಜಮಾನ ಏನು ಹೇಳಿದ್ದನೋ ಅದನ್ನು ಮಾತ್ರ ಮಾಡಬೇಕಷ್ಟೇನೆ. ಇವನು ಹಂಗಲ್ಲ, ಎಕ್ಸ್ಟ್ರಾಡಿನರಿ ವಿದ್ಯೆ ತೋರ್ಸಕ್ ಹೋಗ್ತಾರೆ ನಮ್ಮ ಹನುಮಂತ ದೇವರು. ಹಾಗಲ್ಲ, ಎಷ್ಟು ಮಾಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿಕೊಂಡಿದ್ದನೋ ಅದರಂತೆ ಆ ಕಾರ್ಯವನ್ನ ಮಾಡಿ ಬಂದು ಬಿಡ್ತಾರೆ. ಆದ್ರೆ ಸಾಮರ್ಥ್ಯವನ್ನ ತೋರಿಸ್ತಾ ಇದ್ರೆ ಎಷ್ಟು ಅಂದ್ರೆ ಒಂದ್ಸಲಿ ಮುಷ್ಟಿಘಾತ ಮಾಡಿದ್ರು ಅಲ್ಲ, ರಕ್ತವನ್ನ ವಮನವನ್ನ ಮಾಡಿಕೊಳ್ಳುವಂತಹವನಾಗಿ ಆಗ್ತಾ ಇದ್ದಾನೆ. ಹೀಗೆ ವೀರ ರಾವಣನೊಡನೆ ಹೋರಿದ
ವೀರ ರಗ್ಗದ ಕಪಿಗಳ ಅವರೊಳಗಡೆಗೆ ಶ್ರೇಷ್ಠವಾಗಿರತಕ್ಕಂತಹ ಮಾರುತನ ಮಗನೇನೋ. ಮಾರುತ ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರ ಮಗನಾಗಿರ್ತಕ್ಕಂತಹವರು ನಮ್ಮ ಹನುಮಂತ ದೇವರು. ಏನು ಧನ್ಯನೋ, ಎಷ್ಟು ಪುಣ್ಯವನ್ನು ಮಾಡಿದ್ದಾರೋ ಅವರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮ ಪಟ್ಟದಲ್ಲಿ, ಬ್ರಹ್ಮದೇವರ ಪಟ್ಟದಲ್ಲಿ ನೀನು ಕೂಡಿಸುವಂತಹವನಾಗಿ ಆಗ್ತಾ ಇದ್ದೀಯ. ರಾಮದೇವರು ಮುದ್ರೆ ಉಂಗುರವನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ ಆ ಸೀತಾದೇವರಿಗೆ, ಅಂದ್ರೆ ಸೀತಾಕೃತಿಗೆ ಕೊಡಬೇಕು ಅಂತ ಹೇಳಿ ಅವರು ಆ ಚೂಡಾಮಣಿಯನ್ನ ಕೊಟ್ಟಿದ್ದಾರೆ. ಅದನ್ನು ಭಗವಂತನ ಸಾನ್ನಿಧ್ಯಕ್ಕೆ ತಂದು ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಆ ಕಾಲದಲ್ಲಿ ರಾಮದೇವರು ಹೇಳದ್ರಂತೆ, ಇಂತಹ ಅಮೋಘವಾಗಿರ್ತಕ್ಕಂತಹ ಕಾರ್ಯವನ್ನ ಮಾಡಿದ್ದರಿಂದ ನಿನಗೆ ಏನು ಕೊಡಬಹುದು, ಏನು ಕೊಡ್ಲಿಕ್ಕಾಗಲ್ಲ, ಅಲ್ಲೇ ನನಗಿಂತ ದೊಡ್ಡ ವಸ್ತು ನಿಂಗೆ ಇನ್ಯಾವುದು ಇಲ್ಲ, ಅದಕ್ಕೋಸ್ಕರವಾಗಿ ನನ್ನನ್ನೇ ನಿನಗೆ ಕೊಟ್ಟು ಬಿಡ್ತೀನಿ. ಅಲ್ಲೂ ಸಹಿತ ಅಷ್ಟೇನೆ, ಸೀತಾದೇವಿಯರು ಅಮೂಲ್ಯವಾಗಿರ್ತಕ್ಕಂಥ ಪದಾರ್ಥವನ್ನ ಕೊಡ್ತಾ ಇದ್ದಾರೆ. ಇಷ್ಟು ರಾಮದೇವರ ಒಂದು ವಿಷಯವನ್ನೆಲ್ಲ ನನಗೆ ಹೇಳಿದ್ದೀಯ ನೀನು, ಅದರಿಂದ ಏನು ಕೊಡಬೇಕು ಅಂತ ಅಲ್ಲೆಲ್ಲ ನೋಡಿದ್ರಂತ ಅಲ್ಲೆಲ್ಲ ಒಂದು ಬಳ್ಳಿ ಇತ್ತು. ಆ ಬಳ್ಳಿ ಯಾವುದು ಅಂತ ಹೇಳಿದ್ರೆ ವಿಳ್ಯದೆಲೆ ಬಳ್ಳಿ. ಅಲ್ಲ ಅದನ್ನ ನೆನೆ ಹಾಗೆ ಸುತ್ತಿದ್ರು ಕೊರಳಿಗೆ ಹಾಕಿ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತೂ ಸಹಿತ ಅಲ್ಲೇ ಹನುಮಂತ ದೇವರಿಗೆ ಶನಿವಾರ ಶನಿವಾರ ಏನ್ ಮಾಡ್ತಾರೆ, ವಿಳ್ಳೆದಲ್ಲಿ ಹಾರವನ್ನ ಹಾಕುವಂತಹದ್ದು. ಅದ್ ಯಾರ ಇವಾಗ ಮಾಡ್ಕೊಂಡಿದ್ದ ಸಂಪ್ರದಾಯ ಅಂತ ಅನ್ಕೊಂಡ್ಬಿಟ್ಟು ಹೇಳಿದ್ರೆ, ಇದು ಪ್ರಾಚೀನ ಕಾಲದಿಂದಲೂ ಸಹಿತ ಇದ್ದಂತಹದ್ದು, ಅದು ಅಮ್ಮನವರು ಕೊಟ್ಟಂತಹದ್ದು. ಅದಕ್ಕೋಸ್ಕರ ವಿಳ್ಳೆದಲ್ಲಿ ಬಾಡ ಹೋಗಿದ್ರು ಸಹಿತ ಸಾನ್ನಿಧ್ಯ ಹೋಗಲ್ಲ. ಅದರೊಳಗಡೆ ಲಕ್ಷ್ಮೀದೇವಿಯರ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ಒಂದು ಮಾಲೆಯನ್ನೆಲ್ಲವನ್ನು ಸಹಿತ ಧಾರಣೆಯನ್ನು ಮಾಡಿಕೊಂಡು ರಾಮದೇವರ ಸನ್ನಿಧಾನಕ್ಕೆ ಬಂದಾಗ ಸ್ವಾತ್ಮಾನಮೇ ವೈಷ ತದೋ ಯದಸ್ಮೈ, ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಪದಾರ್ಥ ಇನ್ನೊಂದಿಲ್ಲ, ನನ್ನನ್ನೇ ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಖ್ಯ ಪ್ರಾಣ ವಶೇ ಸರ್ವಂ ಸವಿಷ್ಣೋರ್ ವಶಗತ್ತದ, ಆ ಭಗವಂತನು ಸಹಿತ ಹನುಮಂತೇವರು ಏನು ಹೇಳ್ತಾರೋ ಅದನ್ನೇ ಅನುಕರಣೆಯನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಕಿಂಚಿದ ಅಪಶಬ್ದ ಇವಾಗಿಲ್ಲವೆಂದು ರಾಮನನುಕರಿಸಿದನು ಹನುಮಂತನ. ಒಂದಾದ್ರೂ ಅಪಶಬ್ದ ಇದೆಯೇನು ಅಂತಂದ್ರೆ ನಮ್ಮ ಹನುಮಂತ ದೇವರ ಬಾಯಲ್ಲೇ ಒಂದು ದಿವಸವೂ ಸಹಿತ ಒಂದು ಕ್ಷಣವೂ ಸಹಿತ ಅಪಶಬ್ದ ಎಂಬತಕ್ಕಂಥದ್ದನ್ನ ಉಚ್ಚಾರವನ್ನ ಮಾಡತಕ್ಕಂತಹವರಲ್ಲ. ಆದ್ದರಿಂದ ಮಾರುತನ ಮಗನೇನು ಧನ್ಯನೋ, ಬ್ರಹ್ಮ ಪಟ್ಟದಲ್ಲಿ ಸೇರಿಸಿದೆ ನಿನ್ನಂತೆ ಕೊಡುವ ಉದಾರಿ ಯಾವನು, ತ್ರಿಜಗದೊಳಗಾಕಾರ ನದಿ ನಂಬಿದೆನು ರಕ್ಷಿಸು ನಮ್ಮ ನನವರತ. ಏನು ಬೇಕಾದರೂ ಸಹಿತ ನೀನು ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀಯ, ಆದ್ದರಿಂದ ನಿನ್ನ ನಂಬತಕ್ಕಂತಹವನಾಗಿ ಆಗ್ತಾ ಇದ್ದೀನಿ. ಆದ್ದರಿಂದ ನೀನು ರಕ್ಷಣೆಯನ್ನ ಮಾಡತಕ್ಕಂತಹವನಾಗು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಶಿವ ಶಿವ ನೀ ಮಾಡಿದುಪಕಾರವನು ಮರೆತವರುಂಟೆ. ನೋಡ್ರಿ ಇಲ್ಲಿ ಶಿವ ಶಿವ ಅಂತಂತ ಹೇಳ್ತಂದ್ರೆ ನಾವು ರುದ್ರದೇವನ ಸ್ಮರಣೆ ಮಾಡಬಾರ್ದು. ಏನಾಚಾರ್ಯ ಇಲ್ಲಿ ಶಿವ ಶಿವ ಅಂತಂತ ಹೇಳಿದ್ದೀರ ಅಂದ್ರೆ ಸರ್ವೋತ್ತಮ ದೇವತಾ ಅಂತ ಹೇಳಿ ಶಿವ ಶಿವ ಅಂತ ಹೇಳ್ಬೇಡ್ರಿ. ಮತ್ತೆ ಯಾವ ರೀತಿಯಲ್ಲಿ ಚಿಂತನೆ ಏನು ಮಾಡಬೇಕು, ಮನೋನಿಯಾಮಕರು 5ನೇ ಕಕ್ಷಾದೊಳಗಡೆಗೆ ಗರುಡ ಶೇಷ ರುದ್ರದೇವರ ಒಂದು ವಿಷಯವನ್ನ ಚಿಂತನೆಯನ್ನ ಮಾಡ್ತಾ ಅವರು ಮನೋನಿಯಾಮಕರಾಗಿರ್ತಕ್ಕಂತಹವರು ಅಂತ ಹೇಳಿ ನಾವು ಅವರನ್ನ ಸ್ಮರಣೆಯನ್ನ ಮಾಡಬೇಕು. ಅವರ ಸ್ಮರಣೆಯನ್ನ ಮಾಡದಿರೇ ಇತ್ತು ಅಂತ ಹೇಳಿದ್ರೆ ನಮಗೆ ಭಗವಂತನ ವಿಷಯವನ್ನು ಚಿಂತನೆಯನ್ನು ಮಾಡೋದ್ರಲ್ಲೇ ಮನಸ್ಸೇ ಬರೋದಿಲ್ಲ. ಅಲ್ಲೇ ಮುಕುತಿ ಪದಕ್ಕೆ ಮನವೀವ ಮಹಾರುದ್ರದೇವರು, ರುದ್ರದೇವರ ಅನುಗ್ರಹ ಈ ಮೋಕ್ಷ ಸಾಧನೆಗೆ ಯಾವ ಕೆಲಸ ಮಾಡಬೇಕೋ ಅದರಲ್ಲಿ ಮನಸ್ಸಿನ ಪ್ರಚೋದನೆಯನ್ನ ಮಾಡ್ತಾರೆ. ಇಲ್ಲಾಂದ್ರೆ ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಎಸ್ಎಸ್ಎಲ್ಸಿ ಪಾಸ್ ಆಗ್ಬೇಕು ಅಂತ ಹೇಳಿ ಮನಸ್ಸಲ್ಲಿ ಇದ್ರೆ ಚೆನ್ನಾಗಿ ಓದ್ತಾರೆ, ಎಲ್ಲರಲ್ಲೂ ಒಂದು ಹಾಗೆ ಆಗತ್ತಲ್ಲ ಬಿಡಿ ಅಂತಾರೆ. ಯಾಕೆ ತಲೆ ಕೆಡಿಸ್ಕೋಬೇಕು ಅಂದ್ರೆ ಇಲ್ಲ ಪಾಸ್ ಸೇರಂತೂ ಆಗತ್ತಲ್ಲ, ಯಾಕೆ ಯೋಚನೆ ಮಾಡ್ಬೇಕು ಅಂದ್ರೆ ಪಾಸ್ ಆದ್ರೂ ಸಾಕು ಅಂತಂದ್ರೆ ಹಂಗೆಲ್ಲ ಇಲ್ಲ, ಚಿಕ್ಕ ಅಂಕಿಯನ್ನ ಪಡೆಯುವಂತಹವರಾಗಬೇಕು. ಹಾಗೆ ಇಲ್ಲಿ ಹೇಳ್ತಾ, ಶಿವ ಶಿವ ನೀ ಮಾಡಿದುಪಕಾರವನು ಮರೆತವರುಂಟೆ, ಪಾಪದಿ ನೆನೆದ ಅಜಾಮಿಳ ಗೊಲಿದು ಪ್ರಾಣ ವಿಯೋಗ ಕಾಲದಲ್ಲಿ ಜವನವರ ಕೈ ಗೊಪ್ಪಿಸದೆ ಕಾಯ್ದವನು ನೀ ಮಿಕ್ಕಾದವರಿಗುಂಟೆ ಕರುಣ, ರಕ್ಷಿಸು ನಮ್ಮ ನನವರತ. ನೀ ಮಾಡಿರ್ತಕ್ಕಂಥ ಉಪಕಾರವನ್ನ ಎಷ್ಟು ಸ್ಮರಣೆ ಮಾಡಿದ್ರು ಸಿಗದೆ ಸಾಲದು. ಅದಕ್ಕೆ ಯಾವ ಒಂದು ದೃಷ್ಟಾಂತ ಕೊಡಬೇಕಲ್ಲ, ಅದಕ್ಕೆ ಅವರೇ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಪಾಪದಿ ನೆನೆದ ಅಜಾಮಿಳ ಗೊಲಿದು, ಪಾಪದಿ ಪಾಪ ಅಂದ್ರೆ ಪಾಪ ಕೆಲಸವನ್ನ ಮಾಡಿದ್ದಾರಂತೆ, ತುಂಬಾ ಪಾಪ ಕೆಲಸ ಮಾಡಿದ್ದಾರೆ. ಯಾವಾಗಿಂದ ಮಾಡಿದಂತಹದ್ದು, ಕೇವಲ 5-6 ವರ್ಷದಿಂದಲೇ ಪಾಪ ಕೃತ್ಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತಹ ಅವರು. ಇಂತಹ ವ್ಯಕ್ತಿಗಳ ಅಂತ್ಯಕಾಲದೊಳಗಡೆಗೆ ಭಗವಂತನ ಸ್ಮರಣೆ ಎಂಬತಕ್ಕಂತಹದ್ದು ಬರತಾ ಇದೆ. ಪ್ರಾಣ ವಿಯೋಗ ಕಾಲದಲ್ಲಿ ಜವನವರ ಕೈಗೊಪ್ಪಿಸದೆ, ಯಾರೋ ಜವನವರ ಅಂತ ಹೇಳಿದ್ರೆ ಜವ ಅಂತ ಹೇಳಿದ್ರೆ ಅರೇ ಚವರಯ್ಯ ಅಂತಂತ ಹೇಳಲೇ ಹೆಸರುಕೊಂಡಿರ್ತಾರೆ. ಅದ್ಯಾವುದೋ ಯಮಧರ್ಮರಾಜರ ಹೆಸರು,
ಇಲ್ಲ ಅದಕ್ಕೋಸ್ಕರ ವರ್ಣದವರು ಸಹಿತ ಇಂತಿಂತ ಹೆಸರಿಟ್ಕೋಬೇಕು ಅಂತ ಹೇಳಿರುತ್ತೆ. ಇವತ್ತೆಲ್ಲ ಜ್ವರ ಹೇಳಂಗಿಲ್ಲ ಅವೆಲ್ಲನೂ ಸಹಿತ ಇಲ್ಲ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತದೋ ಹಾ ಇವ್ರ ಕಡೆ ಅವ್ನು ಬದಾಯ್ತು ಬಿಡಿ ಅಂತ ಹೇಳುತ್ತೆ. ಹಾಗೆ ಜವನವರ ಕೈ ಒಪ್ಪಿಸದೆ ಅಂದ್ರೆ ಯಮಧರ್ಮರಾಜರ ಕಡೆಯವರ ಕೈಯಲ್ಲಿ ಒಪ್ಪಿಸಿದಿರಾ, ನಿನ್ನ ಭೃತ್ಯರಿಗೆ ಆಜ್ಞೆಯನ್ನ ಮಾಡಿಬಿಟ್ಟಿದೆ. ಮೊದಲನೇ ಯಾರು ನಾರಾಯಣ ಸ್ಮರಣೆ ಮಾಡ್ತಾರ ಅಂದ್ರೆ ನನ್ನ ಸ್ಮರಣೆ ಮಾಡ್ತಾರೆ, ಅದೆಲ್ಲ ನನ್ನ ಬಳಿಯಲ್ಲಿ ಕರ್ಕೊಂಬಂದ್ಬಿಡಿ ಅಂತ ಹೇಳಿ. ಹಾಗೆ ಪ್ರಾಣ ವಿಯೋಗ ಕಾಲದಲ್ಲಿ ಜವನವರ ಕೈ ಒಪ್ಪಿಸದೆ ಕಾಯ್ದವನು ನೀ ಮಿಕ್ಕಾದವರಿ ಗುಂಟೆ ಕರುಣ ರಕ್ಷಿಸು ನಮ್ಮನನ ಬರತ. ಇಷ್ಟು ಕರುಣೆಯನ್ನ ಮಾಡತಕ್ಕಂತಹ ಗುಣ ಬೇರೆ ಇನ್ಯಾರಿಗಾದ್ರೂ ಇದೆಯೋ ಅಂತ ಹೇಳಿದ್ರೆ, ಲೋಕದಲ್ಲಿ ಇಬ್ಬರು ವ್ಯಕ್ತಿಗಳು ಕೆಲವು ವಿಶ್ವಾಸದಿಂದ ಇರ್ತಾರೆ, ಯಾವುದೋ ಒಂದು ಕಾಲದೊಳಗಡೆಗೆ ಅಲ್ಲ ಇಬ್ಬರಿಗೂ ದ್ವೇಷ ಪ್ರಾರಂಭವಾಗತ್ತೆ. ಎಲ್ಲಿವರೆಗೂ ಹೋಗತ್ತೆ ಅಂತಂದ್ರೆ ನಾವು ಹೇಳೋದೇ ಬೇಕಿಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ನೋಡ ಮುಖ ನೋಡಲ್ಲ ಇನ್ನೊಂದು ಅವನ್ನ ಏನವನೇ ಆಯ್ತು ಒಂದು ಅಂತ ಆಗ್ಲಿ ಮಾಡ್ರ ಪಾಪ ಅನ್ಭವಿಸ್ಬೇಡ್ವೆ ಶುರು ಮಾಡ್ಬಿಟ್ಟು. ಇದು ಲೋಕದಲ್ಲಿರ್ತಕ್ಕಂಥ ಮನುಷ್ಯನ ಒಂದು ಸ್ಥಿತಿ. ಆದರೆ ಎಷ್ಟೇ ಅಕಾರ್ಯವನ್ನ ಮಾಡಿದ್ರೂ ಸಹಿತ ಪಶ್ಚಾತ್ತಾಪವನ್ನು ಪಟ್ಟು ಕೊನೆಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರಲ್ಲ, ಭಗವಂತ ಏನು ಮಾಡ್ತಾನೆ ಅಂದರೆ ಅವನು ಮಾಡಿರ್ತಕ್ಕಂಥ ಪಾಪವನ್ನೆಲ್ಲ ನಾಶವನ್ನು ಮಾಡ್ತಾ ಇದ್ದಾನೆ. ಹಾಗಿದ್ರೆ ಪಾಪ ಮಾಡ್ಬಿಡೋದು ಕೊನೆಯಲ್ಲಿ ನಾರಾಯಣ ಅಂತ ಹೇಳ್ಬಿಡ್ತೀವಿ ಆಚಾರ್ಯ ಅಂತಂದ್ರೆ, ಪ್ರಾಯಶ್ಚಿತ್ತವನ್ನು ಮಾಡುತ್ತಾನೆ ಭಗವಂತ, ಅದು ನಮಗೆ ಗೊತ್ತಾಗಲ್ಲ. ಅಜಾಮಿಳರು ಯಮದೂತರು ಬಂದು ಪಾಶವನ್ನು ಹಾಕಿ ಎಳೆಯುವ ಸಂದರ್ಭದೊಳಗಡೆಗೆ ನಾರಾಯಣನ ಸ್ಮರಣೆ ಬಂತು, ತಕ್ಷಣನೇ ವೈಕುಂಠ ಕೊಟ್ಟೋಗ್ಲಿಲ್ಲ. ಮತ್ತೇನೋ ತಕ್ಷಣದಲ್ಲೇನೆ ಅವರಿಗೆ ಜ್ಞಾನೋದಯವಾಯಿತು, ಎಲ್ಲ ಎಷ್ಟು ಪಾಪವನ್ನು ಮಾಡಿಬಿಟ್ಟಿದ್ದೀನಿ, ನನ್ನ ಪಾಪವನ್ನು ಕಳ್ಕೋಬೇಕು ಅಂತ ಹೇಳಿ ಹರಿದ್ವಾರವೇ ಮೊದಲಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ತಾವು ಮಾಡಿರತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡ್ರು. ಅದಾದ ನಂತರದಲ್ಲಿ ದೇಹತ್ಯಾಗ ಮಾಡುವಾಗ ಮತ್ತೆ ಪುನಃ ನಾರಾಯಣನ ಸ್ಮರಣೆಯನ್ನ ಮಾಡಿ ಮೋಕ್ಷವನ್ನ ಹೊಂದುತ್ತಾ ಇದ್ದಾರೆ ಅಂತ ಹೇಳುದು. ಹಾಗೆ ನಾರಾಯಣನ ಸ್ಮರಣೆಯನ್ನು ಅಂತ್ಯದಲ್ಲಿ ಮಾಡಿಬಿಟ್ರೆ ಪಾಪ ಎಲ್ಲ ಹೊತ್ತೋಗ್ಬಿಡ್ತು ಅಂತಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡುತ್ತಾನೆ ಮುಂದೆ ಯಾವಾಗಲೂ ಸಹಿತ. ನಮಗೆ ಗೊತ್ತಾಗೋದೇ ಇಲ್ಲ ಹೇಗೆ ಅದು ಪ್ರಾಯಶ್ಚಿತ್ತ ಆಗತ್ತೆ ಅಂತ ಹೇಳಿ. ಹಾಗೆ ಪ್ರಾಯಶ್ಚಿತ್ತವನ್ನ ಮಾಡಿಸಿ ತನ್ನ ಲೋಕವನ್ನು ಕೊಡುವಂತಹವನಾಗಿ ಆಗ್ತಾ ಇದ್ದಾನೆ. ಹಾಗೆ ಜವನವರ ಕೈ ಒಪ್ಪಿಸದೆ ಕಾಯ್ದವನು ನೀ ಮಿಕ್ಕ ಆದವರಿ ಗುಂಟೆ ಕರುಣ ರಕ್ಷಿಸು ನಮ್ಮನ ಬರತ. ಇಷ್ಟು ಕರುಣೆ ಎಂಬತಕ್ಕಂಥದ್ದನ್ನ ನೀನು ಮಾಡುವಂತಹವನಾಗಿ ಆಗ್ತಾ ಇದೆಯಾ ಅಂತ ಹೇಳ್ತಾ, ಹೆತ್ತ ಮಗಳನು ಮದುವೆಯಾದವ ನುತ್ತಮನು ಗುರು ಪತ್ನಿಗಳುಪಿದ ಚಿತ್ತಜನು ಮಾವನು ಕೃತಜ್ಞನು ನಿನಗೆ ಮೈದುನನು ಹೊತ್ತು ತಪ್ಪಿಸಿ ಕಾಮದಲ್ಲಿ ಮುನಿ ಪತ್ತವನ ಮಡದಿಯನು ನೆರೆದವನಿಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮ ನನವರತ. ಇಂಥ ಸ್ತುತಿ ಮಾಡ್ತಾ ಇದ್ದಾರೆ ಇದು ಅಲ್ಲೇ. ಹೆತ್ತ ಮಗಳನು ಮದುವೆಯಾದವ, ಹೆತ್ತ ಮಗಳನ್ನೇ ಮದುವೆ ಆದಂತಹ ಅವರು ಅಲ್ಲೇ ಯಾರು ಅಂತಂತ ಹೇಳಿದ್ರೆ ಬ್ರಹ್ಮದೇವರು ಸರಸ್ವತಿ ದೇವಿಯರನ್ನ ಮದುವೆ ಆಗಿದ್ದಂತೆ. ಅಂದ್ರೆ ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು, ಅವರನ್ನು ಮದುವೆ ಆದರಂತೆ. ಅಂದ್ರೆ ಲೋಕ ಹಿಂದೆನೆ ನಾನು ಹೇಳಿದ್ದೀನಿ, ಅನ್ಯರ ಮನೆಯಲ್ಲಿ ಬೆಳೆದ ಅಂಗನೆಯ ಕರೆತಂದು ತನ್ನ ಮನೆಯ ಯಜಮಾನಿಯಂದೆನಿಸಿ ಇವನೇನು ಸೃಷ್ಟಿ ಮಾಡ್ಕೊಳ್ಲಿಕ್ಕಾಗಲ್ಲ. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ ಎಲ್ಲ ಒಂದು ಹೆಣ್ಣನ್ನ, ಅದನ್ನ ಹುಡುಕೊಂಡು ಹೋಗಿ ಮದುವೆ ಆಗಿ ಆಮೇಲೆ ಸಂಸಾರವನ್ನ ಮಾಡತಕ್ಕಂಥದ್ದು ಈ ವ್ಯಕ್ತಿ. ಆದ್ರೆ ಬ್ರಹ್ಮದೇವರು ಹಾಗಲ್ಲ, ಅಲ್ಲೇ ಹೆಂಡತಿಯನ್ನೇ ಸೃಷ್ಟಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೆಲವರೆಲ್ಲವೂ ಸಹಿತ ಇದಕ್ಕೊಂದು ಕೆಟ್ಟ ಕಲ್ಪನೆಯನ್ನ ಕೊಡ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಇವತ್ತಿನ ಲೋಕದಲ್ಲಿ ಯಾಕೆ ಪೂಜೆ ಇಲ್ಲ ಅಂತ ಹೇಳಿದ್ರೆ ಮಗಳನ್ನೇ ಮದುವೆ ಆಗ್ಬಿಟ್ರೆ ಅದಕ್ಕೋಸ್ಕರ ಅಂತ. ಮಗಳನು ಮಧು ವ್ಯಾಧಿ ಮಗಳ ಅತ್ತೆಯ ಕುರ್ದಿ, ಮಗಳನು ಮಧು ವ್ಯಾಧಿ ಮಗಳನ್ನೇ ಮದುವೆ ಆಗ್ಬಿಟ್ಟಿದ್ದಾನಂತೆ ದೇವರು. ಮಗಳನ್ನ ಮದುವೆ ಆಗ್ತಾನ ದೇವರೇ ಆಗ್ಬಿಟ್ಟಿದ್ದಾನೆ ಅಂತಂದ್ರೆ ಅದ್ ನಿನ್ ಚಿಂತನೆಗೂ ಬರಲ್ಲ. ಇದೆಲ್ಲನೂ ಸಹಿತ ದಾಸರು ಅತ್ಯಂತ ಗುಪ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮಗಳನು ಮಧು ವ್ಯಾಧಿ, ಮಗಳನ್ನು ಭಗವಂತ ಯಾವಾಗ ಮದುವೆ ಆದ ಅಂತ ಹೇಳಿದ್ರೆ ವರಾಹ ರೂಪವನ್ನು ಸ್ವೀಕಾರವನ್ನ ಮಾಡಿ ಭೂಮಿಯನ್ನ ರಕ್ಷಣೆಯನ್ನು ಮಾಡಿದ. ಆ ಭೂಮಿಯ ಒಳಗಡೆಗೆ ಸೀತಾದೇವಿ ಸಿಕ್ಕಿಲ್ವೇ ಅಲ್ಲ, ಭೂಮಿಯಲ್ಲೇ ಅವತಾರವನ್ನು ಮಾಡಿದ್ದು. ಆದ್ದರಿಂದ ಏನಾಯ್ತು, ಭೂಮಿಜ ಭೂಮಿಯಿಂದ ಅವತಾರವನ್ನು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಸೀತಾದೇವಿಯರು ಏನಾದರೂ ಭೂಮಿಗೆ ಮಗಳಾಗ್ತಾ ಇದ್ದಾರೆ, ಅವರನ್ನು ಮದುವೆ ಆಗ್ತಾ ಇದ್ದಾನೆ. ಪದ್ಮಾವತಿ ದೇವರು ಎಲ್ಲಿ ಬಂದಿದ್ದು, ಬಂಗಾರದ ಪೆಟ್ಟಿಗೆ ಒಳಗಡೆ ಹೇಗೆ, ಅದು ಎಲ್ಲಿದ್ದದ್ದು, ಯಾರದೋ ಮನೆಯೊಳಗಡೆ ಇರಲಿಲ್ಲ, ಭೂಮಿಯಲ್ಲೇ ಇದ್ದಂತಹದ್ದು. ಆದ್ರಿಂದ ಆ ಭೂಮಿಯಿಂದ ಅವತಾರವನ್ನ ಮಾಡಿರ್ತಕ್ಕಂತಹ ಪದ್ಮಾವತಿ ದೇವಿಯರನ್ನ ಮದುವೆ ಆಗ್ತಾ ಇದ್ದಾನೆ. ಅದಕ್ಕೆ ಮಗಳನ್ನು ಮಧುವ್ಯಾಧಿ ಮಗಳ ಅತ್ತೆಯ ಕೂಡ್ದಿ ಮಗಳ ಗಂಡನಿಗೆ ಮಾವ ಅಳಿಯನಾದಿ. ಇದೆಲ್ಲ
ಚಾತುರ ಮುಂಡಿಗೆಗಳು ಉಂಟಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಅತ್ಯಂತ ರಹಸ್ಯಯುಕ್ತವಾಗಿರತಕ್ಕಂತಹದ್ದು. ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾ, ಹೆತ್ತ ಮಗಳನು ಮದುವೆಯಾದವ ನುತ್ತಮನು, ಅವರೇನು ದೊಡ್ಡ ಶ್ರೇಷ್ಠ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೆ ಅಂದ್ರೆ, ಹೌದು ಅವರೇನೆ ಜೀವೋತ್ತಮರು ಅಂತ ಹೇಳ್ತಾ ಇದ್ದಾರೆ. ವಾಯುದೇವರ ಪದವಿ ಆದ್ಮೇಲಿಂದ ಯಾವುದೋ ಬರೋದು ಬ್ರಹ್ಮ ಪದವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹೆತ್ತ ಮಗಳನು ಮದುವೆಯಾದವ ನುತ್ತಮನು, ಹೌದು ಅವರೇನೇನೆ ಸರ್ವೋತ್ತ ಅಂದ್ರೆ ಜೀವೋತ್ತಮರಾಗಿರತಕ್ಕಂತಹವರು ಅಂತ ಹೇಳ್ತಾ ಇದ್ದಾರೆ. ಗುರು ಪತ್ನಿ ಗಡುಪಿದ ಚಿತ್ತ ಜನು ಮಾವನ್, ಗುರುಪತ್ನಿಯಾಗಿರತಕ್ಕಂತಹವರನ್ನ ಗಡುಪಿದ ಒಪ್ಪಿಸಿಕೊಂಡಿರತಕ್ಕಂತಹ ಅವರು, ಗುರುಪತ್ನಿ ಅಂತ ಹೇಳಿದ್ರೆ ಯಾರು, ತಾರಾದೇವಿಯರನ್ನ, ಚಂದ್ರರನ್ನ ಅವರು ಗಮನ ಇಟ್ಟಿರ್ತಕ್ಕಂತಹ ಅದನ್ನ ತಾರಾದೇವಿಯರನ್ನು ಸ್ವೀಕಾರವನ್ನ ಮಾಡತಕ್ಕಂತಹವರಾಗಿ ಆಗ್ತಾ ಇದ್ದಾರೆ. ಇವರು ಯಾರು ಅಂತ ಹೇಳಿದರೆ, ನಿನಗೆ ಸಂಬಂಧ ಹೊಂದಿರತಕ್ಕಂತಹ ನಿನ್ನ ಹೆಂಡತಿಯ ತಮ್ಮ ಬೇರೆ. ಅಂದ್ರೆ ಹೆಂಡತಿ ತಮ್ಮ ಅಂತಂದ್ರೆ ಏನಾಯ್ತು ಅಂದ್ರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಂಡತಿಯ ತಮ್ಮ ಅಂತ ಹೇಳಿದ್ರೆ ಮೈದುನ ಆಗ್ತಾ ಇದ್ದಾನೆ. ಇಂತಹದ್ದು ಚಂದ್ರದೇವರು ಅಂತ ಹೇಳ್ತಾ ಇದ್ದಾರೆ. ಮಾವನ ಕೃತಜ್ಞನು ನಿನಗೆ ಮೈದುನನು, ಮಾವನನ್ನ ಕೃತಜ್ಞನಾಗಿರತಕ್ಕಂಥವನು, ಮಾವನನ್ನೇ ಸಂಹಾರವನ್ನ ಮಾಡಿದಂತಹ ಅವರು. ಸ್ವಂತ ಭಾಗವತದ ಕಡೆಗೆ ಸಕ್ಷಯಜ್ಞದ ವಿಷಯವನ್ನ ಚಿಂತನೆ ಮಾಡಿದ್ರೆ ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ಪಾಪ ಕನ್ಯಾದಾನ ಮಾಡಿ, ಕಾಲು ತೊಳೆದು ಕನ್ಯಾದಾನ ಮಾಡಿ ಎಲ್ಲ ಮಾಡುದು ಅಂತ ಹೇಳಿದ್ರೆ, ಯಾವುದೋ ಫಂಕ್ಷನ್ ಕರೀದಿರ ಇದ್ದಿದ್ದಕ್ಕೋಸ್ಕರನೆ. ಪಾಪ ಅವ್ರು ಕರೀಲಿಲ್ಲ, ಕರೀದಿರ ಇದ್ದು ಸಹಿತ ಏನಾಯ್ತು ಅಂತಂದ್ರೆ, ಅಲ್ಲಿ ದಾಕ್ಷಾಯಿಣಿ ದೇವಿಯರು ಹೋಗ್ತಾ ಇದ್ದಾರೆ, ನನ್ನ ಗಂಡನಿಗೆ ಆಹುತಿಯನ್ನ ಕೊಡ್ತಾರೋ ಇಲ್ಲವೋ ನೋಡೋಣ. ಕೊಡದಿರೇ ಇತ್ತು ಅಂದ್ರೆ ವಾಕ್ಯಾರ್ಥ, ಅದು ಕೊಡದಿರೇ ಇತ್ತು ಅಂದ್ರೆ ಆಮೇಲೆ ದೇಹತ್ಯಾಗ ಮಾಡೋದು ಅಂತ ಹೇಳಿ. ಕೊನೆಗೆ ಅವರು ದೇಹತ್ಯಾಗವನ್ನ ಮಾಡ್ತಾ ಇದ್ದಾರೆ, ವೀರಭದ್ರ ರೂಪವನ್ನು ಸ್ವೀಕಾರವನ್ನ ಮಾಡಿ ಮಾವನನ್ನೇ ಶಿಕ್ಷೆಯನ್ನು ಕೊಡ್ತಾ ಇದ್ರು. ಇಲ್ಲಿ ಮಾವಾಗಿವ ಎಂಬತಕ್ಕಂಥ ವಾವೇಗಿವೆ ಯಾವುದು ಸಹಿತ ನೋಡೋದಿಲ್ಲ. ಅಲ್ಲಿ ರುದ್ರದೇವರಿಗೆ ಹೀಗಿದೆ ಅನ್ಬೇಕಾಯ್ತೀನಿ ಭಗವಂತನದು ಹೇಳ್ತಕ್ಕಂತಹದ್ದೇನು. ಆದ್ದರಿಂದ ಚಿತ್ತಜನು, ಚಿತ್ತಜ ಚಿತ್ತದಿಂದ ಹುಟ್ಟಿರ್ತಕ್ಕಂಥವರು, ಮಾವನು ಕೃತಜ್ಞನು ನಿನಗೆ ಮೈದುನನು, ಇಂತಹ ಅವನು ಮೈದುನನಾಗಿರ್ತಕ್ಕಂಥ ಅವನು, ನಿನ್ನ ತಂಗಿಯನ್ನೇ ಕೊಡುವಂತಹವರಾಗಿ ಆಗತ ಇದ್ದ. ಹೊತ್ತು ತಪ್ಪಿಸಿ ಅಂದ್ರೆ ಕಾಲವನ್ನ ವ್ಯತ್ಯಾಸವನ್ನ ಮಾಡಿ ಕಾಮದಲ್ಲಿ ಮುನಿಪೊತ್ತಮನ, ಮುನಿಪೊತ್ತಮನ ಯಾರು, ಗೌತಮ ಋಷಿಗಳ ಪತ್ನಿಯಾಗಿರ್ತಕ್ಕಂತಹ ಅವರ ವಿಷಯವನ್ನ ಅಲ್ಲಿ ಹೇಳ್ತಾ ಇದ್ರೆ, ಕಾಲವ ತಪ್ಪಿಸಿ ಅಂತ ಹೇಳ್ತಾ ಇದೆ. ಹೊತ್ತು ತಪ್ಪಿಸಿ ಅಂತ ಹೇಳಿದ್ರೆ ಇನ್ನೂ ಸೂರ್ಯ ಉದಯ ಆಗ್ತಾ ಇಲ್ಲ, ಅರುಣೋದಯವೂ ಸಿದ್ಧ ಆಗಿಲ್ಲ, ಅದಕ್ಕಿಂತ ಮುಂಚಿತವಾಗಲೇನೆ ಕೋಳಿ ಕೂಗಿದಂತ ಶಬ್ದವನ್ನ ಮಾಡಿ ಅಲ್ಲೇ ಗೌತಮ ಋಷಿಗಳು ಆಶ್ರಮದಿಂದ ಹೊರಟು ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿ. ಇಲ್ಲೇ ಇವತ್ತಿನ ದಿವಸ ನಾವು ಮೊಬೈಲ್ಗಳಲ್ಲಿ ಅಲಾರಾಮ್ ಇಟ್ಕೊಂಡಿದ್ದೀವಿ ಅನ್ಬೇಕಾಗಿದ್ರೆ ಅಂದ್ರೆ ಅದೇನು ದೂಸೇರೆ ಇರುತ್ತೆ. ಅಲ್ಲೇ ರಾತ್ರಿ ಹೇಳ್ಬೇಕು 3 ಗಂಟೆಗೆ ಅಲಾರಾಮ್ ಇಟ್ಕೊಂಡಿರ್ತಾರೆ, ಅದು ಹೊತ್ತಿದ ತಕ್ಷಣ ಮತ್ತೆ 10 ನಿಮಿಷ ಆದ್ರೆ ಮತ್ತೆ ಕೂಗುತ್ತೆ. ಹಿಂದಿನ ಕಾಲದ ಅಂತದ್ದಲ್ಲ, ಮನ್ನ ದೊಡ್ಡ ದಪ್ಪ ಇತ್ತು, ಒಂದ್ಸಲಿ ಗಡಗಡ 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 ಅಂತ ಹೊಡಿತು ಅಂದ್ರೆ ಹಳೆ ಕಾಲದ್ದು ಅವನ್ ಟೈಪಿಸೋದು. ಅಲ್ಲೇ ಇರೋರು ಎಲ್ರು ಸಹಿತ ಎತ್ಕೋಬೇಕಂತ ಶಬ್ದ ಅದು, ಅದ್ರ ತಲೆ ಮೇಲೆ ಹೊಡೆದ್ರೆ ಮಾತ್ರ ಅದು ಸುಮ್ಮನಿರುತ್ತಿಲ್ಲ ಅಂದ್ರೆ ಕೂಗ್ತಾನೆ ಇರುತ್ತದು. ಅಂತಹ ಒಂದು ಪ್ರೀತಿ ಈಗ ಹಾಗಲ್ಲ, 10 ನಿಮಿಷಕ್ಕೆ ಹೇಳ್ತೀಯಲ್ಲ ಇಲ್ಲಿ ಪರವಾಗಿಲ್ಲ ಇಲ್ಲಿ ಪರವಾಗಿಲ್ಲ ಅಂತ ಹೇಳಿ 5:30 ಹೇಳ್ತಾನೆ. 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದಕ್ಕೆ ಒತ್ತಿ ಒತ್ತಿದ್ದೆ 5:30 ಹೇಳ್ತಾನೆ. ಆಮೇಲೆ ಅಯ್ಯೋ ಹಂಗಾಯ್ತು ಅಂತ ಹೇಳಿ ಓಡೋಗ್ತಾ ಇರ್ತಾನೆ ಡಾಕ್ಟ್ರಿಗೆ. ಇದಕ್ಕೆಲ್ಲ ಇಲ್ಲಿ ಅದು ಲೋಕದ ಒಂದು ಹಣೆ ಬರ ಹಾಗೆ ಆ ಒಂದು ಕೋಳಿಯ ಕೂಗುವಂತ ಶಬ್ದವನ್ನ ಮಾಡಿ ಹೊತ್ತ ತಪ್ಪಿಸ್ತಕ್ಕಂತಹವರಾಗಿ ಮಡದಿಯನು ನೆರೆದವಾಗಿತ್ತೆ ಕೈವಲ್ಯವನು, ಅಂತಹ ಅವರಿಗೆ ನೀನು ಸ್ವರ್ಗಾಧಿಪತ್ಯವನ್ನ ಕೊಡುವಂತಹವರಾಗಿ ಆಗ್ತಾ ಇದ್ದೆ ಅಂದ್ರೆ ಇಂದ್ರದೇವರಿಗೆ. ಅದು ಇಂದ್ರದೇವರಿಗೆ ದೋಷ ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಬಾರ್ದು, ಅಹಲ್ಯಾದೇವಿಯರಿಗೂ ಸಹಿತ ದೋಷವನ್ನು ಚಿಂತನೆಯನ್ನು ಮಾಡಬಾರ್ದು. ಗೌತಮ ಋಷಿಗಳ ಒಂದು ಪುಣ್ಯ ಹ್ರಾಸವಾಗಬೇಕಾಗಿದೆ. ಆದ್ದರಿಂದ ಇದೆಲ್ಲ ಭಗವಂತ ಮಾಡಿರತಕ್ಕಂಥ ಒಂದು ನಿಯಮ. ಅದು ಹಿಂಗ್ಯಾಕೆ ಮಾಡಿದ್ರು ಹಂಗ್ಯಾಕೆ ಮಾಡಿದ್ರು ಅಂತ ಹೇಳಿ ನಾವು ಎಷ್ಟು ಪೂರ್ವಪಕ್ಷ ಮಾಡಿದ್ರು ಸಹಿತ ಸಿದ್ಧಾಂತ ಆಗಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೋ, ಹೀಗೆ ಆಗಬೇಕು ಅಂತ ಹೇಳಿ ಸಂಕಲ್ಪವನ್ನ ಭಗವಂತ ಮಾಡಿಬಿಟ್ಟಿರ್ತಾನೆ. ಅದೇ ರೀತಿಯಲ್ಲಿ ಆ ಕಾರ್ಯವನ್ನು ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ಶ್ರೀಮದ್ ಆಚಾರ್ಯರು ಸಹಿತ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಕೃಪಾದೃಷ್ಟಿ ಎಂಬತಕ್ಕಂಥದ್ದು ಅಹಲ್ಯಾದೇವಿಯರ ಮೇಲೂ ಸಹಿತ ಬೀಳ್ತಾ ಇದೆ. ಇನ್ನ ಶಾಪವನ್ನ ಕೊಟ್ಟಾಗ ಅದು ಪರ್ಮನೆಂಟ್ ಆಗಿರ್ಬೇಕಾಗಿತ್ತು ಅಲ್ವೇ, ಸಹಸ್ರಾಕ್ಷರ ಆಗು ಅಂತ ಹೇಳಿ. ಆ ಶಾಪ ಉಳಿತೇನು ಅಂತಂತ ಹೇಳಿದ್ರೆ, ಒಂದು ಪ್ರಾಣಿ ಇದ್ದಿಟ್ರೆ ಅದೇ ಒಂದು ಪಕ್ಷಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ರು. ಯಾವುದದ್ದು ನವಿಲಿಗೆ ವರ್ಗಾವಣೆಯನ್ನು ಮಾಡ್ತಾ ಇದ್ದಾರೆ ಅದನ್ನ. ಆದ್ದರಿಂದ ಈ ಶಾಪ ಎಂಬತಕ್ಕಂಥದ್ದು ಸಹಿತ ಮುಟ್ಲಿಲ್ಲ. ಆದ್ದರಿಂದ ಇಂತಹ ಯಾವ ವ್ಯಕ್ತಿಗೆ ಕೈವಲ್ಯವ ನಿತ್ಯ ಮೋಕ್ಷ ಅಂದ್ರೆ ಈಗ ವೃತ್ತದಲ್ಲಿ ಕೊಟ್ಟಿರತಕ್ಕಂಥದ್ದು ಯಾವ ಸ್ವರ್ಗಾಧಿಪತಿ ಎಂಬತಕ್ಕಂಥದ್ದನ್ನು ಕೊಡ್ತಾ ಇದ್ದೇ ಸ್ವಾಮಿ, ನಮ್ಮನ್ನು ಸಹಿತ ಸಂರಕ್ಷಣೆಯನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ಯಾವ ವಿಷಯವನ್ನು ಹೇಳ್ತಾರೆ ಅನ್ನೋದನ್ನು ನಾಳೆ ದಿವಸದ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ. ಕಡೆ ಮುಂತಾ ಜೀವಿ ಸುರಗಣ ಪರಿವಾರ ಶೋಭಮಾನೋರ್ಹಾರ ಕರಿಕರ ಸಮಹಂತಃ ಕಾಂಚನೋ ದೀಪ್ತವಸ್ತ್ರ
ಶುಭಜನಕೃತಗಾನಃ ಶೇಷಭೋಗಿ ಶಯಾನಃ ಪ್ರಭುರಯ ಮುವಿನಾಶಃ ಪ್ರಿಯತಃ ಇಂದಿರೇಶಃ ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ.